ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಶ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಜ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಹಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವಯೇವ ಹಿ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಶುಕ ಉವಾಚ ಇತ್ಯುದೀರಿತಮಾಕರ್ಣ್ಯ ದೇವರ್ಷೇ ಉದ್ದವೋಬ್ರವೀತ್ ಸಭ್ಯಾನಾಂ ಮತಮಾಜ್ಞಾಯ ಕೃಷ್ಣಸ್ಯ ಚ ಮಹಾಮತಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಮಧ್ಯಾಹ್ನ ಕಾಲದಲ್ಲಿ ತನ್ನ ಸಭಾಮಂದಿರ ಸುಧರ್ಮ ನಾಮಕ ಸಭೆಯಲ್ಲಿ ವಿರಾಜಮಾನನಾದ ಸಂದರ್ಭ, ಅಲ್ಲಿಗೆ ಬಂದಂತಹ ದೇವಋಷಿಗಳಾದ ನಾರದರು ಪಾಂಡವರು ಮುಂದೆ ಏನು ಮಾಡಬೇಕು ಅಂತ ಬಯಸಿದ್ದಾರೆ ಅಥವಾ ಕೃಷ್ಣ ಪರಮಾತ್ಮ ಮುಂದೇನು ಮಾಡಬೇಕಿದೆ ಇತ್ಯಾದಿಗಳನ್ನು ಪ್ರಾರ್ಥನಾ ರೂಪವಾಗಿ ನಾರದ ಮಹರ್ಷಿಗಳು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಕೃಷ್ಣ, ನಿನ್ನ ಸೋದರತ್ತೆಯ ಮಕ್ಕಳಾದಂತಹ ಪಾಂಡವರು ರಾಜಸೂಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದರೆ ನೀನು ಅನುಮೋದನೆ ಮಾಡಿದರೆ ಮಾತ್ರ ಆ ಕಾರ್ಯ ನಡೆಯುತ್ತೆ. ನೀನು
ಧರ್ಮರಾಜನ ಆ ರಾಜಸೂಯಾಗವನ್ನು ನಡೆಸ್ಕೊಡ್ಬೇಕು ಅಂತ ಒಂದು ಕಡೆಯಿಂದ ನಾರದರ ಪ್ರಾರ್ಥನೆ, ಮತ್ತೊಂದು ಕಡೆಯಿಂದ ಜರಾಸಂಧನಿಂದ ಬಂಧಿತರಾದಂತಹ ಅನೇಕ ರಾಜರು ಒಬ್ಬ ದೂತನನ್ನು ಕಳುಹಿಸಿಕೊಟ್ಟಿದ್ದಾರೆ, ನಮ್ಮೆಲ್ಲರನ್ನ ಈ ಬಂಧನದಿಂದ ಪಾರು ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆ ರಾಜಸಭೆಯಲ್ಲಿ ನಿವೇದಿತವಾದ ಎರಡು ದೊಡ್ಡ ಕರ್ಮಗಳು ಅಂದರೆ ಬಂಧಿತರಾದ ರಾಜರ ಬಿಡುಗಡೆ, ಸಜ್ಜನರಾದ ಪಾಂಡವರು ಮಾಡುವಂತಹ ದೊಡ್ಡ ಯಾಗ, ಅದು ಕೃಷ್ಣನ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾದ್ದು. ಈ ಎರಡು ವಿಷಯಗಳ ಪ್ರಸ್ತಾವನೆ ಆ ಕೃಷ್ಣ ಕುಳಿತಂತಹ ಸುಧರ್ಮ ಸಭೆಯಲ್ಲಿ ನಾರದರು ಮತ್ತು ರಾಜದೂತ ಅವನಿಂದ ತಿಳಿಯಲ್ಪಟ್ಟಿದೆ. ಆ ಸಂದರ್ಭದಲ್ಲಿ ಮಹಾಮಂತ್ರಿಯಾದಂತಹ ಉದ್ಧವ ಕೃಷ್ಣನ ಸಖನೂ ಹೌದು, ಮಂತ್ರಿಯೂ ಹೌದು, ಅತ್ಯಂತ ಪ್ರಾಜ್ಞ ಭಗವದ್ಭಕ್ತಿ ಭರಿತನಾದವ ಉದ್ಧವ. ಅಂತಹ ಉದ್ಧವ ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ಕೃಷ್ಣನ ಮನಸ್ಸಿನ ಸ್ಥಿತಿ, ಆ ಸಭೆಯಲ್ಲಿ ವಿರಾಜಮಾನರಾದಂತಹ ಎಲ್ಲರ ಯಾದವರ ಮನಸ್ಥಿತಿಯನ್ನು ತಿಳಿದವನಾಗಿ ಅವನು ಮಾತಾಡ್ತಾ ಇದ್ದಾನಂತೆ. ಶ್ರೀ ಉದ್ಧವೌವಾಚ ಯದುಕ್ತಂ ಋಷಿಣಾ ದೇವ ಸಾಚಿವ್ಯಂ ಯಕ್ಷಯತ್ವಯ ಕಾರ್ಯಂ ಪೈತೃಶ್ವಸೇಯಸ್ಯ ರಕ್ಷಾ ಚ ಶರಣೈಶಿನಂ. ಉದ್ಧವರು ಕೃಷ್ಣನ ಕಡೆ ಮುಖ ಮಾಡಿ ಹೇಳ್ತಾ ಇದ್ದಾರೆ, ಹೇ ಕೃಷ್ಣ, ನಾರದರು ಹೇಳಿದಂತೆ ಯಾಗ ಮಾಡಬೇಕು ಅಂತ ಧರ್ಮರಾಜ ಏನು ಅಂದುಕೊಂಡಿದ್ದಾನೆ, ಅಂತಹ ಧರ್ಮರಾಜನಿಗೆ ನೀನು ಸಹಾಯ ಮಾಡಬೇಕು. ನಿನ್ನ ರಕ್ಷಣೆಯನ್ನು ಬಯಸ್ತಾ ಇರ್ತಕ್ಕಂತಹ ಬಂಧಿತರಾದ ರಾಜರು ಅವರೆಲ್ಲರೂ ಎರಡು, ಒಂದು ಜರಾಸಂಧನ ಭಯ, ಜರಾಸಂಧನಿಂದ ಬಂಧನ, ಎರಡಕ್ಕೆ ಒಳಗಾಗಿದ್ದಾರೆ. ಈ ಎರಡರ ಬಿಡುಗಡೆಗೆ ನೀನು ಹೋಗಬೇಕು, ಆದ್ದರಿಂದ ಅನುಗ್ರಹ ಮಾಡು. ನಿಜವಾಗಿ ಪಾಂಡವರು ರಾಜಸೂಯಾಗ ಮಾಡಬೇಕಾದ್ರೆ ಕ್ರಮ ಹೀಗೆ ಇದೆ: ದಿಕ್ಚಕ್ರ ದೈನಾಜಿ ವಿಭೋ, ದಿಕ್ಚಕ್ರ ಜೈನ, ಎಲ್ಲ ದಿಕ್ಕುಗಳನ್ನು ಜಯಿಸಿದವರು ಕೂಡ ಮಾತ್ರ ಮಾಡಲಿಕ್ಕೆ ಯೋಗ್ಯವಾದದ್ದು ಈ ರಾಜಸೂಯ. ಯಷ್ಟವ್ಯಂ ರಾಜಸೂಯೇನ ದಿಕ್ಚಕ್ರ ಜೈನ ವಿಭೋ, ಯಾರು ನಾಲ್ಕು ದಿಕ್ಕಿನ ರಾಜರನ್ನು ಮಣಿಸಿಲ್ಲ, ನಾಲ್ಕು ದಿಕ್ಕಿನ ರಾಜರು ಕಡೆಯಿಂದ ಕಪ್ಪ ಕಾಣಿಕೆಯನ್ನು ತಂದು ಮಾಡಬೇಕಾದಂತಹ ಒಂದು ವೈಷ್ಣವ ಯಾಗ. ಇದರ ಅರ್ಥ ಏನಂದರೆ ನಾಲ್ಕು ದಿಕ್ಕಿನ ರಾಜರು ಯಾಗ ಅಂದರೆ ಯಜಪೂಜಾಯಾಮ್, ವಿಷ್ಣುವಿನನ್ನು ಕುರಿತು ಪೂಜೆ ಮಾಡ್ತೀನಿ ಅಂದರೆ ವಿರೋಧ ಮಾಡಬಾರ್ದು, ವಿರೋಧ ಮಾಡಿದವರನ್ನು ದಮನ ಮಾಡಿ ಅವರಿಂದ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು ನಾಲ್ಕು ದಿಕ್ಕಿನ ರಾಜರು ಕೊಟ್ಟ ಕಾಣಿಕೆಗಳಿಂದ ಇದು ಭಗವಂತ ನಿನಗೆ ಸೇರಬೇಕು ಅನ್ನುವ ಭಾವನೆಯಲ್ಲಿ ಮಾಡುವಂತಹ ಯಜ್ಞ ವಿಶೇಷ ಈ ರಾಜಸೂಯಾಶ್ವಮೇಧ. ನಿಜವಾಗಿಯೂ ನಾಲ್ಕು ದಿಕ್ಕಿನ ರಾಜರನ್ನು ಗೆಲ್ಲಬೇಕಂದರೆ ಅದರಲ್ಲಿ ಪ್ರಧಾನವಾಗಿ ಜರಾಸಂಧನನ್ನು ಗೆಲ್ಲಬೇಕು ಮತ್ತು ಕೊಲ್ಲಬೇಕು, ಯಾಕೆಂದರೆ ಅವನು ದುಷ್ಟ, ಅವನಲ್ಲಿ ಎರಡು ದ್ವೇಷ ಮನೆ ಮಾಡಿದೆ, ಒಂದು ವಿಷ್ಣು ದ್ವೇಷ, ಇನ್ನೊಂದು ವಿಷ್ಣು ಭಕ್ತರಾದ ವೈಷ್ಣವರ ದ್ವೇಷ. ವಿಷ್ಣು ವೈಷ್ಣವರ ದ್ವೇಷವನ್ನು ಮಾಡುವಂತಹ ಜರಾಸಂಧನನ್ನು ಕೊಲ್ಲದೆ ನಾವು ಈ ಯಜ್ಞವನ್ನು ಮಾಡುವ ಹಾಗಿಲ್ಲ. ಜರಾಸಂಧನನ್ನು ಕೊಲ್ಲೋದ್ರಿಂದ ಎರಡು ನಮಗೆ ಅನುಕೂಲ ಇದೆ: ಒಂದು, ಬಂಧನದಲ್ಲಿರುವಂತಹ ರಾಜರುಗಳ ಬಿಡುಗಡೆ ಆಗುತ್ತೆ; ಮತ್ತೊಂದು, ಜರಾಸಂಧನ ಸಂಹಾರದಿಂದ ರಾಜಸೂಯ ಯಜ್ಞಕ್ಕಿರುವ ದೊಡ್ಡ ವಿಘ್ನ ಪರಿಹಾರ ಆಗುತ್ತೆ. ಆದ್ದರಿಂದ ಅಸ್ಮಾಕಂಚ ಮಹಾನ್ ಅರ್ಥ ಹೇತೇನೈವ ಭವಿಷ್ಯತಿ. ಈ ಕಾರ್ಯ ಮಾಡೋದ್ರಿಂದ ನಮಗೂ ಕೂಡ ಬಹಳ ದೊಡ್ಡ ಪ್ರಯೋಜನ ಇದೆ. ಏನದು ಪ್ರಯೋಜನ? ಬಂಧಾದ್ವಿಮುಚ್ಚತಃ, ಭಗವಂತ
ನಿನಗೊಂದು ದೊಡ್ಡ ಕೀರ್ತಿ, ಬಂಧನದಲ್ಲಿರುವ ರಾಜರನ್ನು ಬಿಡುಗಡೆಗೊಳಿಸಿದ ಕೀರ್ತಿ ನಿನ್ನ ಪಾಲಿಗೆ ಬರುತ್ತೆ. ಆದ್ದರಿಂದ ನೀನು ಈ ಕೆಲಸವನ್ನು ಮಾಡಬೇಕು. ಜರಾಸಂಧನನ್ನು ಬಿಟ್ಟು ಅವನೊಬ್ಬನು ಬಿಟ್ಬಿಡೋಣ, ಅವನ ತಂಟೆಗೆ ಹೋಗೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಮ ಮಾಡೋಣ, ರಾಜಸೂಯಾಗ ಮಾಡೋಣ ಅಂತಂದರೆ ಅವನು ಎಂದಿದ್ದರೂ ಪೀಡೆ ಮಾಡುವವನೇ. ಹಾಗಾಗಿ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುವಂತಹ ಇಂಥ ಜರಾಸಂಧಾದಿಗಳ ದಮನ ರಾಜನಾದವನ ಮುಖ್ಯ ಕರ್ತವ್ಯ. ಇನ್ನೊಂದು, ಉದ್ಧವ ಹೇಳ್ತಾನೆ, ಆ ಬಂಧನದಲ್ಲಿರುವ ಉಳಿದೆಲ್ಲ ರಾಜರು ಕೂಡ ನಿನ್ನ ಮಡದಿಯರ ಸಂಬಂಧಿಕರು, ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಆನಂದ, ನಮ್ಮ ಯಜಮಾನರು ನಮ್ಮಣ್ಣನನ್ನು ಬಂಧನದಿಂದ ವಿಮುಕ್ತಗೊಳಿಸಿದ್ದಾರೆ, ನನ್ನ ತಮ್ಮನನ್ನು, ನನ್ನ ಭಾವಮೈದುನನ್ನು, ಹೀಗೆ ತಮ್ಮ ಸಂಬಂಧಿಕರನ್ನು ಬಿಡುಗಡೆ ಮಾಡಿ ರಕ್ಷಣೆ ಮಾಡಿದ ಕೀರ್ತಿಯೂ ಕೂಡ ನಿನ್ನ ಪಾಲಿಗೆ ಬರ್ತಾ ಇದೆ. ಆದರೆ ಜರಾಸಂಧನ ಬಳಿಗೆ ಹೋಗೋದು ಗೆಲ್ಲೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಮಂತ್ರಿಗಳು ಅಂದರೆ ಒಂದು ಕಾರ್ಯದ ಪೂರ್ವ ಪರ ಪರಿಪೂರ್ಣವಾಗಿ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ರಾಜ ಇಡುವ ಪ್ರತಿ ನಡೆಯ ಹಿನ್ನೆಲೆಯಲ್ಲಿ ಆಗುಹೋಗುಗಳ ಚಿಂತನೆ ಮಾಡಿರಬೇಕು. ಅಂತಹ ಮುತ್ಸದ್ದಿಗಳು ಮಂತ್ರಾಲೋಚನೆಯ ಮಾಡುವಂತಹ ಯೋಗ್ಯತೆ ಉಳ್ಳಂತಹ ಸಜ್ಜನರನ್ನು ಮಾತ್ರ ಆಗಿನ ಕಾಲದಲ್ಲಿ ಮಂತ್ರಿ ಹುದ್ದೆಯಲ್ಲಿ. ಅಂತಹ ಉದ್ಧವ ಅವ ಹೇಳ್ತಾ ಇದ್ದಾನೆ, ಸರ್ವೈಹಿ ದುರ್ವಿಷಹೋ ರಾಜ ನಾಗಾಯುತ ಸಮೋಬಲೆ. ನಾಗ ಅಂದರೆ ಆನೆಗಳು. ಈ ಜರಾಸಂಧ ಏನಿದ್ದಾನೆ ಅವನು ಸಾಮಾನ್ಯ ಅಲ್ಲ, ಅವ ಎಲ್ಲರಿಂದೂ ಸೋಲಲಿಕ್ಕೆ ಬರುವವ ಅಲ್ಲ. ಅವನ ಬಲದ ಪರಿಚಯ ಅಂದರೆ 10,000 ಆನೆಗಳು ಒಟ್ಟಿಗೆ ಸೇರಿದರೆ ಎಷ್ಟು ಬಲ ಬರಬಹುದು ಅಷ್ಟು ಬಲ ಒಬ್ಬನಾದ ಜರಾಸಂಧನಲ್ಲಿದೆ. ಬಲೀನಾಮಪಿ ಅನ್ಯೇಷಾಂ ಭೀಮಸೇನ ಬಲಂ ವಿನಾ. ಜಗತ್ತಿನ ಎಲ್ಲ ಬಲಶಾಲಿಗಳು ಸೇರಿದರೂ ಕೂಡ ಅವನನ್ನು ಎದುರಿಸ್ಲಿಕ್ಕಾಗೋಲ್ಲ. ಆದರೆ ಭೀಮನನ್ನು ಬಿಟ್ಟು, ನಿಜವಾಗಿಯೂ ಜರಾಸಂಧನ ಜೊತೆ ಯುದ್ಧ ಮಾಡುವ ಒಂದು ಸಾಮರ್ಥ್ಯ ಶಕ್ತಿ ಇದೆ ಅಂದರೆ ಅದು ಭೀಮನಿಗೆ ಮಾತ್ರ. ದ್ವೈರಥೆ ತುಸೇತವ್ಯೋ ನಶತಟ್ಟ ಶತಕ್ಷೌಹಿಣಿ ಯುತ ಬ್ರಹ್ಮಣ್ಯೋಭ್ಯರ್ಥಿತೋ ವಿಪ್ರೈ ನ ಪ್ರಖ್ಯಾ ಪ್ರತ್ಯಾಖ್ಯಾತಿ ಕರಿಹಿಚಿತ್. ಇದೇ ಸಂದರ್ಭದಲ್ಲಿ ಉದ್ಧವರು ಆ ಸಭೆಯಲ್ಲಿಯೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಈ ಜರಾಸಂಧನ ಮೇಲೆ ಏನಾದರೂ ಏಕಾಏಕಿ ಯುದ್ಧವನ್ನು ಘೋಷಣೆ ಮಾಡಿದರೆ, ಈಗ ಯುದ್ಧ ಮಾಡಬೇಕು, ಅವನನ್ನು ಯುದ್ಧದಲ್ಲಿ ಸಂಹಾರ ಮಾಡಬೇಕು, ಮಾಡಿದ್ರೆ ಮಾತ್ರ ಎರಡೂ ಕೆಲಸ, ಒಂದು ರಾಜಸೂಯಾಗ ನಿರ್ವಿಘ್ನವಾಗಿ ಆಗತ್ತೆ, ಇನ್ನೊಂದು ಬಂಧನದಲ್ಲಿರುವ ಎಲ್ಲ ರಾಜರನ್ನು ಬಿಡುಗಡೆ ಮಾಡಿದ ಕೀರ್ತಿ ಬರುತ್ತೆ. ಆದರೆ ನಾವು ಜರಾಸಂಧನ ಮೇಲೆ ಯುದ್ಧಕ್ಕೆ ಹೋದ್ವಿ ಅಂತಾದರೆ ಅವನು 100 ಅಕ್ಷೋಹಿಣಿ ಸೈನ್ಯ ತರಲಿಕ್ಕೂ ಸಿದ್ಧ. ಅವನು ಯಾವಾಗಲೂ 21 ಅಕ್ಷೋಹಿಣಿ ಮಾತ್ರ ತರ್ತಿದ್ದ. ಆದರೆ ಅವನ ಸಾಮರ್ಥ್ಯ ಎಷ್ಟು ಅಂದರೆ, ಇಷ್ಟು ಸತಿ ಯುದ್ಧ ಮಾಡಿದ್ದೇನೆ, ಈ ಬಾರಿ ಏನಾದರೂ ಮಾಡಿ ಕೃಷ್ಣನ ಕಡೆಯವರು ಅವರು ಎಲ್ಲರನ್ನೂ ಗೆಲ್ಲಲೇಬೇಕು ಅನ್ನುವ ಬುದ್ಧಿಯಿಂದೇನಾದರೂ ಬರುವಾಗ ಒಂದು 100 ಅಕ್ಷೋಹಿಣಿ ಸೈನ್ಯವನ್ನು ತಂದರೆ ನಶಕ್ಯ, ಅವನನ್ನು ಗೆಲ್ಲಿಕ್ಕಾಗೋಲ್ಲ ಅಂತಾನೆ. ಆದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಕೃಷ್ಣನ ವ್ಯಕ್ತಿತ್ವ, ಕೃಷ್ಣನ ಶಕ್ತಿ ಉದ್ಧವರಿಗೂ ಕೂಡ ಪರಿಚಯ ಪರಿಪೂರ್ಣವಾಗಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನ ಅನಂತ ಶಕ್ತಿಯ ಪರಿಚಯ ಇಲ್ಲ ಅಂದಮೇಲೆ ಉದ್ಧವರು ಎಲ್ಲಿಯ ಭಗವಂತನ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಉದ್ಧವರಿಗೆ ಬರಲಿಕ್ಕೆ ಸಾಧ್ಯ? ಉದ್ಧವರೇ ಹೇಳ್ತಾ ಇದ್ದಾರೆ, 100 ಅಕ್ಷೋಹಿಣಿ ಸೈನ್ಯ ತಂದರೆ, ಅಂದರೆ ಸಾಮಾನ್ಯವಾಗಿ ಮಂತ್ರಿ ಮಂತ್ರಾಲೋಚನೆಯಲ್ಲಿ ಈ ಪೂರ್ವಾಪರಗಳ ವಿಮರ್ಶೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. 100 ಅಕ್ಷೋಹಿಣಿ ಸೈನ್ಯವನ್ನು ತರೋದ್ರಿಂದ ವೃಥ ಅನೇಕ ದುಷ್ಪರಿಣಾಮಗಳು, ಅನೇಕ ಜನರ ಸಾವು ನೋವಿಗೆ ಕಾರಣ ಆಗುತ್ತೆ. ಅದರ ಬದಲು ದ್ವೈರಥೆ ಸತು ಜೇತವ್ಯ, ಆ ಜರಾಸಂಧನನ್ನು ದ್ವೈರಥೆ ಅಂದರೆ ದ್ವಂದ್ವಯುದ್ಧದಲ್ಲಿ ಮಾತ್ರ ಗೆಲ್ಬೋದು. ಆದರೆ ಅವನ ಜೊತೆ ದ್ವಂದ್ವಯುದ್ಧ ಮಾಡಬೇಕಾದರೂ ಕೂಡ ಬಹಳ ಕಷ್ಟ. ಹೇಗೆ ಮಾಡಬೇಕಂದ್ರೆ
ಬ್ರಾಹ್ಮಣ್ಯ ಅಭ್ಯರ್ಥಿತ, ಬ್ರಾಹ್ಮಣ ವೇಷದಲ್ಲಿ ಹೋಗಿ ಅವನಲ್ಲಿ ಯುದ್ಧದ ಭಿಕ್ಷೆಯನ್ನು ಯಾಚನೆ ಮಾಡಬೇಕು. ಬ್ರಾಹ್ಮಣರು ಏನಾದರೂ ಕೇಳಿದ್ರೆ ಕೊಡೋದಿಲ್ಲ ಅಂತ ಅನ್ನೋಲ್ಲ, ಅದೇ ಅವನ ಖ್ಯಾತಿ. ಜರಾಸಂಧ ಬಲವಾದ ಕೃಷ್ಣ ದ್ವೇಷಿ, ಆದರೆ ಅವನು ಎರಡರಲ್ಲಿ ಭಾರಿ ನಂಬಿಕೆ ಇತ್ತಂತ. ಒಂದು ಅಗ್ನಿಯಲ್ಲಿ ಅಗಾಧವಾದ ವಿಶ್ವಾಸ, ಇನ್ನೊಂದು ಅಗ್ನಿಯ ಆರಾಧನೆ ಮಾಡುವ ಬ್ರಾಹ್ಮಣರಲ್ಲಿ ವಿಶ್ವಾಸ. ಎರಡು ಮಾತ್ರ ಪ್ರತಿನಿತ್ಯ, ಒಂದು ದಿನ ಅಗ್ನಿಯಲ್ಲಿ ಆರಾಧನೆಯನ್ನು ತಪ್ಪಿಸಿದವ ಅಲ್ಲ ಅವನು, ಒಂದು ದಿನ ಬ್ರಾಹ್ಮಣರ ಪೂಜೆಯನ್ನು ಮಾಡದೇ ಇದ್ದವ ಅಲ್ಲ ಅವನು. ಹಾಗಾಗಿ ಬ್ರಾಹ್ಮಣರಲ್ಲಿ ದ್ವಿಜ ಅಗ್ನಿ ಎರಡರಲ್ಲಿ ಬಹಳವಾದ ನಂಬಿಕೆ ಉಳ್ಳಂತಹ ವ್ಯಕ್ತಿ. ನಾವು ಬ್ರಾಹ್ಮಣರಾಗಿ ಹೋಗಿ ಅವನನ್ನು ಯುದ್ಧಕ್ಕೆ ಯಾಚನೆ ಮಾಡಿದ್ದೆ ಆದರೆ ಇಲ್ಲ ಅಂತ ಅನ್ನೋದೇ ಇಲ್ಲ. ಆದ್ದರಿಂದ ಕೃಷ್ಣ ಬ್ರಹ್ಮವೇಷದರೋ ಭೂತ್ವ ತಂ ಭಿಕ್ಷೇತ ವೃಕೋದರ ಹನಿಷ್ಯತಿ ನ ಸಂದೇಹ ದ್ವೈರತೆ ತವ ಸನ್ನಿಧೌ. ನಾವು ಬ್ರಾಹ್ಮಣರ ವೇಷದಿಂದ ಅವನ ಬಳಿಗೆ ಹೋಗೋಣ, ಹೋಗಿ ಯುದ್ಧವನ್ನು ಭಿಕ್ಷೆಯ ರೂಪದಲ್ಲಿ ಕೇಳೋಣ. ಹಾಗೆ ಒಪ್ಪಿದ ಅಂತಾದರೆ ಆ ದ್ವೈರಥೆ, ಆ ದ್ವಂದ್ವ ಯುದ್ಧದಲ್ಲಿ ಭೀಮಸೇನ ದೇವರು ಖಂಡಿತವಾಗಿ ಜರಾಸಂಧನನ್ನು ಸಂಹಾರ ಮಾಡ್ತಾನೆ, ನ ಸಂದೇಹ, ಡೌಟೇ ಇಲ್ಲ ಅಂತಾರೆ ಉದ್ದವರು. ಅಲ್ಲ, ಇಷ್ಟೇ ಹೇಗೆ ಹೇಳ್ತಾರೆ ಅಂದರೆ ತವ ಸನ್ನಿಧೌ, ನಿನ್ನ ಸನ್ನಿಧಾನ ಬೇಕು, ನಿನ್ನ ಸಾನ್ನಿಧ್ಯ ಬೇಕು. ಏನು ಸಾನ್ನಿಧ್ಯ? ವಾಯುದೇವರ ಒಳಗೆ ಭಗವಂತನ ಸನ್ನಿಧಾನ ವಿಶೇಷ ಇರೋದ್ರಿಂದಲೇ ಆಚಾರ್ಯರು ಹೇಳ್ತಾರೆ, ಭೂಭಾರ ಹರಣ ಮಾಡಬೇಕಾದ್ರೆ ಭಗವಂತ ಪ್ರತಿ ಬಾರಿ ಪ್ರಧಾನಾಂಗಂ ಹಿ ಮಾರುತಿ, ಆ ವಾಯುದೇವರು ಭಗವಂತನಿಗೆ ಪ್ರಧಾನ ಅಂಗರು. ವಾಯುದೇವರನ್ನು ಅಂಗಭೂತರನ್ನಾಗಿ ಮಾಡಿಕೊಂಡು ಜಗತ್ತಿನ ದುಷ್ಟರ ಸಂಹಾರವನ್ನು, ಭೂಭಾರ ಹರಣವನ್ನು ಭಗವಂತ ಮಾಡ್ತಾನೆ, ಇದು ಅವನ ಸಂಕಲ್ಪ. ಹಾಗಾಗಿ ನಿನ್ನ ಸನ್ನಿಧಾನ ವಿಶೇಷ ಇತ್ತು ಅಂತಾದರೆ ಇದು ಭೀಮಸೇನ ದೇವರು ಖಂಡಿತವಾಗಿ ಜರಾಸಂಧನ ಸಂಹಾರ ಮಾಡ್ತಾರೆ ಅಂತ. ನಿಮಿತ್ತ ಮಾತ್ರ ಮೀಶಸ್ಯ ನಿಮಿತ್ರ ಮಾತ್ರಂ ಈಶಸ್ಯ ವಿಶ್ವಸರ್ಗ ನಿರೋಧಯೋ ಹಿರಣ್ಯಗರ್ಭ ಶರ್ವಶ್ಚ ಕಾಲಕ್ಯ ರೂಪಿಣಸ್ತವ. ಎಲ್ಲರಿಗೂ ಕಾಲ ಅಂದರೆ ಮೃತ್ಯು ನೀನೇ. ಅವರು ನನ್ನ ಕೊಂದರು, ಇವರು ನನ್ನ ಕೊಂದರು ಅನ್ನೋದೆಲ್ಲ ಸುಳ್ಳು. ಎಲ್ಲರ ಸಾವಿಗೆ ಮೃತ್ಯು ರೂಪದಲ್ಲಿರುವವ ನೀನೇ. ನಿನ್ನ ಹೆಸರೇ ಕಾಲಾಖ್ಯ. ಕಾಲ ಅಂದರೆ ಮೃತ್ಯು. ಮೃತ್ಯುವಿನ ಹೆಸರಿನಿಂದ ಇರುವವ ನೀನೇ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲ ನೀನು ಮಾಡೋದೆ. ಆದರೆ ಮಾಡುವಾಗ ಎಲ್ಲ ನೀನೇ ಮಾಡುವನಂತೆ ತೋರಿಸ್ಕೊಳ್ಳ. ನೀನೇನು ಮಾಡ್ತೀಯ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ ನಿನ್ನ ರೂಪವನ್ನು ಇಟ್ಟು ಅವ್ರ ಕಡೆಯಿಂದ ಒಂದೊಂದು ಕಾರ್ಯವನ್ನು ಮಾಡಿಸಿ ಆ ಕಾರ್ಯ ಮಾಡಿದ ಕೀರ್ತಿ ಅವರಿಗೆ ಬರುವ ಹಾಗೆ ಮಾಡುವಂಥದ್ದು ನಿನ್ನ ಕಾರುಣ್ಯ. ಯದ್ಯಪಿ ಜಗತ್ತಲ್ಲಿ ನಿನ್ನ ಸನ್ನಿಧಾನ ಇಲ್ಲದ ಯಾರು ಏನನ್ನೂ ಮಾಡಲಿಕ್ಕಾಗೋಲ್ಲ. ಬ್ರಹ್ಮಣಿ ಬ್ರಹ್ಮರೂಪೋಸು, ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಬ್ರಹ್ಮ ಮಾಡುವ ಎಲ್ಲ ಕರ್ಮವನ್ನು ಬ್ರಹ್ಮರೂಪದಿಂದ ಭಗವಂತನೇ ಮಾಡಿ ಬ್ರಹ್ಮನ ಕಡೆಯಿಂದ ಮಾಡಿಸಿ ಮಾಡಿದ ಕೀರ್ತಿಗೆ ಪಾತ್ರನನ್ನಾಗಿ ಬ್ರಹ್ಮನನ್ನು ಮಾಡುವಂಥ ಪರಬ್ರಹ್ಮ ನೀನೇ ಆಗಿದ್ದೀಯ. ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ದ್ಯಾವ ಪೃಥಿವ್ಯೌ ಚ ನಾರಾಯಣ. ಹಿಂದೆ ಹೇಳುವಾಗ ಒಂಥರ, ಈಗ ಹೇಳುವಾಗ ಒಂಥರ. ಹಿಂದೆ ಹೇಳುವಾಗ 100 ಅಕ್ಷೋಹಿಣಿ ಸೈನ್ಯ ತಂದರೆ ನಾವು ಅವನನ್ನು ಗೆಲ್ಲಕ್ಕೆ ಆಗೋಲ್ಲ ಅಂದ ಉದ್ಧವ, ಈಗ ಕೃಷ್ಣನನ್ನು ನೋಡಿ ಹೇಳ್ತಾ ಇದ್ದಾನೆ, ಕಾಲ ಅನ್ನುವ ಹೆಸರಿನಿಂದ ಎಲ್ಲರ ಒಳಗಿದ್ದು ಎಲ್ಲರ ಮೃತ್ಯುವಿಗೆ ಕಾರಣ ಆಗುವವ ನೀನು ಅಂತ. ಇದರರ್ಥ ಇಷ್ಟೇ, ಭಗವಂತನ ಬಗ್ಗೆ ಆಗಾಗ ಆಗಾಗ ಯಥಾರ್ಥ ಜ್ಞಾನ ಬರುವಂತೆ ಆಗಾಗ ಆಗಾಗ ಭಗವಂತನ ಬಗ್ಗೆ ಮರವು ಬರುತ್ತೆ ದೇವತೆಗಳಿಗೆ. ವಾಯುದೇವರನ್ನು ಹೊರತುಪಡಿಸಿ ಉಳಿದೆಲ್ಲ ದೇವತೆಗಳಿಗೆ ಭಗವಂತನ ಬಗ್ಗೆ ಎಲ್ಲ ಕಾಲದಲ್ಲಿ ಸಾರ್ವಕಾಲಿಕವಾಗಿ ಯಥಾರ್ಥವಾದ ಜ್ಞಾನ ಇರೋಲ್ಲ, ಬರುತ್ತೆ ಹೋಗುತ್ತೆ. ಹಾಗಾದ್ರೆ ನಮಗೂ ದೇವತೆಗಳಿಗೂ ಏನು ವ್ಯತ್ಯಾಸ ಅಂದರೆ, ನಮ್ಗೆ ಯಾವಾಗಲಾರು ಒಮ್ಮೆ ದೇವರ ಬಗ್ಗೆ ಯಥಾರ್ಥ ಜ್ಞಾನ ಬರುತ್ತೆ, ಅವ್ರಿಗೆ ಯಾವಾಗಲಾರು ಒಮ್ಮೆ ದೇವರ ಬಗ್ಗೆ ಮರೆವು ಬರುತ್ತೆ. ನಮಗೆ ಮರೆವು ಯಾವಾಗಲೂ,
ಅವರಿಗೆ ಯಾವಾಗಲೂ ನೆನಪು. ಒಮ್ಮೊಮ್ಮೆ ಮಾತ್ರ ಮರೀತಾರೆ ಅಷ್ಟೇ ಅಲ್ಲ, ಅವರು ಮರ್ತಾಗೆಲ್ಲ ನೆನಪಿಸ್ಕೊಡ್ಲಿಕ್ಕೆ ಭಗವಂತ ಅವ್ರ ಹಿಂದೆ ಇರ್ತಾನೆ. ನಾವು ಮರೆತರೆ ನೆನಪಿಗೂ ಕೂಡ ಬಾರದ ಹಾಗೆ ಭಗವಂತ ನಮ್ಮ ಕೈಯೇ ಬಿಟ್ಟುಬಿಡ್ತಾನೆ. ಹಾಗಾಗಿ ಉದ್ಧವರು ಕೃಷ್ಣನನ್ನಾಡು ಹೇಳ್ತಾ ಇದ್ದಾರೆ, ಸೃಷ್ಟಿ ಮಾಡುವ ಬ್ರಹ್ಮನ ಒಳಗೆ ನೀನೇ ಇದ್ದೀಯ, ಸ್ಥಿತಿ ಮಾಡುವ ವಿಷ್ಣು ಸ್ವಯಂ ನೀನೇ ಆಗಿದ್ದೀಯ, ಮೃತ್ಯುವಾದಂತಹ ಪ್ರಳಯ ಕಾಲದ ರುದ್ರನ ಒಳಗೆ ರುದ್ರನಾಗಿ ನೀ ಇದ್ದೀಯ, ಇಂದ್ರನಲ್ಲಿ ಇಂದ್ರನಾಗಿದ್ದೀಯ, ಚಂದ್ರನಲ್ಲಿ ಚಂದ್ರನಾಗಿ, ಸೂರ್ಯನಲ್ಲಿ ಸೂರ್ಯನಾಗಿ, ಎಲ್ಲರ ಒಳಗೂ ನೀನಿರೋದು, ಅವರೆಲ್ಲ ನಿಮಿತ್ತ, ಪ್ರಧಾನ ನೀನು. ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಎಲ್ಲರೂ ನಿಮಿತ್ತ ಕಾರಣರಾದರೆ ಪ್ರಧಾನ ಕಾರಣ ನೀನೇ ಆಗಿದ್ದೀಯ ಅಂತ ಹೀಗೆಲ್ಲ ಹೇಳ್ತಾ, ಗಾಯಂತಿತೆ ವಿಷದ ಕರ್ಮ ಗೃಹೇಶು ದೇವಿಯೋ ರಾಜ್ಞಾಂ ಸ್ವಶತ್ರುವದಮಾತ್ಮ ವಿಮುಕ್ಷಣಂಚ ಗೋಪ್ಯಶ್ಚ ಕುಂಜರಪತೆ ಜನಕಾತ್ಮಜಾಯ ಪಿತೃಶ್ಚ ಲಬ್ಧ ಶರಣ ಮುನಯೋಭಯಂಚ. ಭಗವಂತ ನೀನು ನಾ ಹೇಳಿದ ಹಾಗೆ, ನಾನು ಪ್ರಾರ್ಥನೆ ಮಾಡಿದ ಹಾಗೆ ಬ್ರಾಹ್ಮಣ ರೂಪದಲ್ಲಿ ಹೋಗಿ ಯುದ್ಧ ಭಿಕ್ಷೆಯನ್ನು ಜರಾಸಂದನಲ್ಲಿ ಬೇಡಿ, ಭೀಮನ ಒಟ್ಟಿಗೆ ಹೋದೆ ಅಂತಾದರೆ, ಭೀಮ ಜರಾಸಂದನ ಸಂಹಾರ ಮಾಡಿದ ಅಂತಾದರೆ, ಈ ಎಲ್ಲ ಕಾರ್ಯ ನಡೆದದ್ದೇ ಆದರೆ ನಿನ್ನಿಂದಾಗಿ ಬಿಡುಗಡೆ ಹೊಂದುವ ರಾಜಕುಮಾರರೆಲ್ಲ ಮುಂದೆ ಯಾವಜ್ಜೀವನ ಪರ್ಯಂತರವಾಗಿ ನಿನ್ನ ಸ್ಮರಣೆ ಮಾಡ್ತಾರೆ, ನೀನು ಮಾಡಿದ ಅದ್ಭುತವಾದ ಕರ್ಮವನ್ನು ಗಾಯನ ಮಾಡ್ತಾರೆ. ಬಂಧನದಲ್ಲಿ ಬಿಡುಗಡೆ ಮಾಡಿದ ಈ ಭಗವಂತ ಅಂತ ಅವನು, ಅವನ ಹೆಂಡತಿ, ಅವರ ಮಕ್ಕಳು, ಇಡೀ ಪರಂಪರೆ ನಿನ್ನನ್ನು ಸ್ತೋತ್ರ ಮಾಡುತ್ತೆ. ನೀನು ಎರಡು ನಿರ್ಮಲವಾದ ಕಾರ್ಯ, ದೋಷರಹಿತವಾದದ್ದು ಅಂದರೆ ನಿಜವಾಗಿ ಭಗವಂತ ಮಾಡುವ ಎಲ್ಲ ಕಾರ್ಯಗಳು ಕೂಡ ದೋಷದಿಂದ ರಹಿತವಾಗಿದೆ. ಅರ್ಥ ಏನೆಂದರೆ, ದೇವರಿಲ್ಲಿ ಸಂಹಾರ ಮಾಡ್ತಾನೆ, ಸಂಹಾರ ದೋಷವ ಅಂದರೆ ದೇವರಿಗೆ ಯಾವುದೂ ದೋಷ ಅಲ್ಲ, ಸಂಹಾರ ಕಾರ್ಯ ದೋಷವೇ. ಆದರೆ ಡಾಕ್ಟ್ರ್ ಹಾಕೋ ಚಾಕುಗೂ, ಬೀದಿಯಲ್ಲಿ ರೌಡಿಗಳು ಹಾಕೋ ಚಾಕುಗಳಿಗೂ ಹಾಕೋ ಚಾಕು ಒಂದೇ, ಕರ್ಮ ಒಂದೇ, ಆದರೆ ಉದ್ಧಾರದ ನಿಮಿತ್ತವಾಗಿ ಮಾಡುವ ಸಂಹಾರ ಅದು ಗುಣ. ಹಾಳಾಗಿ ಹೋಗಲಿ ಅಂತ ಅವನ ವಸ್ತುವನ್ನು, ಅವನ ಆಸ್ತಿಯನ್ನು, ಸಂಪತ್ತನ್ನು ಅಪಹಾರ ಮಾಡುವ ದುರ್ಬುದ್ಧಿಯಿಂದ ಮಾಡುವಂತಹ ಸಂಹಾರ ಮಾತ್ರ ದೋಷ. ಭಗವಂತ ಮಾಡುವ ಎಲ್ಲ ಕರ್ಮದ ಒಳಗೆ ಗುಣವನ್ನೇ ನೋಡಬೇಕು, ಯಾಕೆಂದರೆ ಭಗವಂತ ಗುಣಪೂರ್ಣ, ಅವನಲ್ಲಿ ಯಾವ ದೋಷವೂ ಇಲ್ಲ ಅಂತ. ಎರಡು ನಿರ್ಮಲವಾದ ಕಾರ್ಯ ಅಂದರೆ ಬಂಧನದಲ್ಲಿರುವ ರಾಜರ ಬಿಡುಗಡೆ, ದುಷ್ಟನಾದಂತಹ ಜರಾಸಂದನ ಸಂಹಾರ, ಎರಡು ಮಾಡಿತು ಅಂತಾದರೆ ನೋಡಿ. ಈ ಸಂದರ್ಭದಲ್ಲಿ ಉದ್ದವರಾಡುವ ಮಾತು, ಅವರಂತಾರೆ, ಕೃಷ್ಣ ತಾಪಸ ಮನ್ವಂತರದಲ್ಲಿ ನೀನು ಮಾಡಿದ ಗಜೇಂದ್ರ ಮೋಕ್ಷವನ್ನು ಇವತ್ತಿಗೂ ಜನ ಕೊಂಡಾಡ್ತಾ ಇದ್ದಾರೆ, ರಾಮಾವತಾರದಲ್ಲಿ ಮಾಡಿದಂಥ ಸೀತಾದೇವಿಯ ಉದ್ಧಾರ, ರಾವಣ ಅಪಹಾರ ಮಾಡಿದ ಸೀತಾದೇವಿಯನ್ನು ಮರಳಿ ತಂದೆಯಲ್ಲ, ಆ ಕಥೆಯನ್ನು ಇವತ್ತು ಸ್ತೋತ್ರ ಮಾಡ್ತಾರೆ. ಇದರರ್ಥ ತಾಪಸ ಮನ್ವಂತರದಲ್ಲಿ ಅವತಾರ ಮಾಡಿ ನೀನು ಆ ಇಂದ್ರ, ಯಾವ ಗಜೇಂದ್ರನನ್ನು ಉದ್ಧಾರ ಮಾಡಿದವನು ನೀನೇ, ಸೀತೆಯನ್ನು ರಾವಣನ ಬಂಧನದಿಂದ ಮುಕ್ತಿ ಮಾಡಿದ ರಾಮನೂ ನೀನೇ, ಅವನೇ ನೀನು ಕೃಷ್ಣನಾಗಿ ಬಂದಿದ್ದೀಯ, ವಸುದೇವ ದೇವಕಿಯರನ್ನು ಸೆರೆಯಿಂದ ಬಿಡುಗಡೆ ಮಾಡಿದವನು ನೀನೇ, ಬಂಧನದಲ್ಲಿರುವ ಎಲ್ಲರನ್ನೂ ಬಿಡುಗಡೆಗೊಳಿಸುವವ ನೀನು. ಅದಕ್ಕೆ ಬಂಧನದಲ್ಲಿ ಗಜೇಂದ್ರನ ಬಗ್ಗೆ ತಿಳಿಸಿದರು, ಬಂಧನದಲ್ಲಿ ರಾವಣನ ಬಂಧನದಲ್ಲಿದ್ದ ಸೀತಾದೇವಿಯ ಬಿಡುಗಡೆಗೆ ತಿಳಿಸಿದ್ದಾರೆ, ಸೆರೆವಾಸದಲ್ಲಿದ್ದ ವಸುದೇವ ದೇವಕಿಯರನ್ನು ಬಂಧನದಲ್ಲಿ ಬಿಡಿಸಿದವ. ಕಥೆ ಇಷ್ಟೇ. ಭಗವಂತನನ್ನು ಯಾವ ಯಾವ ಗುಣದಿಂದ ಉಪಾಸನೆ ಮಾಡ್ತೀರಿ, ಯಾವ ಯಾವ ಗುಣದ ಕಥೆಯನ್ನು ಕೇಳ್ತೀರಿ, ಆ ರೀತಿ ಭಗವಂತ ನಮಗನುಗ್ರಹ ಮಾಡ್ತಾನೆ. ಬಂಧನದಲ್ಲಿರುವವರನ್ನು ಬಿಡುಗಡೆ ಮಾಡುವವ ಅಂತ ಕಥೆ ಕೇಳಿದರೆ, ಹುಟ್ಟು ಸಾವಿನ ಬಂಧನದಲ್ಲಿರುವ ನಮ್ಮನ್ನೂ ಕೂಡ ಭಗವಂತ ಬಿಡುಗಡೆ ಮಾಡಿಯಾನು ಅನ್ನುವ ಬುದ್ಧಿಯಿಂದ ವ್ಯಾಸರು ಶುಕರ ಮುಖದಲ್ಲಿ ಈ ಕಥೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಇಷ್ಟೇ ಅಲ್ಲ, ಮುಂದೆ ರಾಜಸೂಯಾಗ ಮಾಡುವ ಪ್ರಸಂಗದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜರಾಸಂದನ ಕಡೆಯವರೆಲ್ಲ ಮತ್ತೆ ಒಟ್ಟಿಗೆ ಸೇರೇ ಸೇರ್ತಾರೆ, ಅಲ್ಲಿಯೂ ಕೂಡ ಅನೇಕ ದುಷ್ಟರ ಸಂಹಾರ ಆಗ್ಬೋದು ಅಂತ ಹೇಳ್ತಾ, ಅದು ಜರಾಸಂದವದ ಕೃಷ್ಣ ಭೂಯೋರ್ ಯತಯೋಪಕಲ್ಪತೆ ಪ್ರಾಯಃ ಕಾಲ ವಿಪಾಕೇನ ತವ ಚಾಭಿಮತ ಕ್ರತುಹೂ. ಕಾಲಪಕ್ವ ಆಗಿದೆ. ಯಾವುದಕ್ಕೆ ಕಾಲಪಕ್ವ? ಸಜ್ಜನರಾದ ಪಾಂಡವರು ಮಾಡುವಂತಹ ರಾಜಸೂಯ ಯಾಗಕ್ಕೆ ಕಾಲಪಕ್ವ ಆಗಿದೆ.
ದುರ್ಜನರಾದಂಥ ಜರಾಸಂಧ ಶಿಶುಪಾಲಾದಿಗಳು ಮಾಡುವ ವಿಷ್ಣು ವೈಷ್ಣವ ದ್ವೇಷ. ನೋಡಿ, ಶಿಶುಪಾಲ ಮಾಡಿದ್ದು ವೈಷ್ಣವ ದ್ವೇಷ, ರಾಜಸೂಯಾಗದಲ್ಲಿ ಅವನನ್ನು ಸಂಹಾರ ಕೃಷ್ಣ ಮಾಡ್ತಾನೆ. ಜರಾಸಂಧ ಮಾಡಿದ್ದು ವೈಷ್ಣವ ದ್ವೇಷ, ವಿಷ್ಣುವಿಗೆ ಶರಣಾಗತನಾಗಿ ಬಂದಂತಹ ರಾಜರುಗಳನ್ನೆಲ್ಲ ಬಂಧನದಲ್ಲಿಟ್ಟ, ಅವರ ಸಂಹಾರ ಮಾಡಲಿಕ್ಕೆ ವೈಷ್ಣವಾಗ್ರೇಸರರಾದ ಭೀಮಸೇನ ದೇವರು ನಿಂತಿದ್ದಾರೆ. ಇದು ಸರಿಯಾದ ಕಾಲ ಅಂತ ಇಷ್ಟು ಮಾತಾಡಿ ಉದ್ಧವ ಕೈ ಮುಗಿದು ಮಂತ್ರಿಯಾದ ಉದ್ಧವ ಕೂತ್ಬಿಟ್ಟಿದ್ದಾನೆ. ಶ್ರೀ ಶುಕೋವಾಚ ಇತ್ಯುದ್ಧವ ವಚೋ ರಾಜನ್ ಸರ್ವತೋ ಭದ್ರಮಚ್ಯುತಃ ದೇವಋಷಿಯದು ವೃದ್ಧಾಶ್ಚ ರಾಮಶ್ಚ ಪ್ರತ್ಯಪೂಜಯನ್. ಹೇ ಪರೀಕ್ಷಿತ ಮಹಾರಾಜ, ಹೀಗೆ ಉದ್ಧವರು ಎಲ್ಲರ ದೃಷ್ಟಿಯಿಂದ ಅಂಗೀಕಾರ ಮಾಡಲಿಕ್ಕೆ ಯೋಗ್ಯವಾದ ಮಾತನ್ನೇ ಆಡಿದ್ದಾರೆ. ಅವನ ಮಾತನ್ನು ಸಭೆಯಲ್ಲಿದ್ದಂಥ ಎಲ್ಲ ಹಿರಿಯರು ಅವರೆಲ್ಲ ಒಪ್ಪಿದ್ದಾರಂತೆ. ನಾರದರು ಬಹಳ ಸಮ್ಮತಿಯನ್ನು ಸೂಚಿಸಿದ್ದಾರೆ. ವಸುದೇವ, ಬಲರಾಮ, ಅಲ್ಲಿದ್ದಂಥ ಮಿಕ್ಕಾದ ಎಲ್ಲ ಹಿರಿಯರು ಕೂಡ ಉದ್ಧವರಾಡಿದ ಮಾತು ಸಾಧು ಅಂತಂದಾಗ, ಕೃಷ್ಣ ಎರಡನೇ ಮಾತೇ ಆಡಿಲ್ಲ. ನೋಡಿ, ನಾರದರಂತಹ ಮಹಾಭಕ್ತರು, ಉದ್ಧವನಂತಹ ಮಹಾಭಕ್ತ ಪ್ರಾರ್ಥನೆ ಮಾಡಿದ ಅಂದರೆ ಮುಗೀತು. ನಿಜವಾಗಿಯೂ ಕೃಷ್ಣನಿಗೆ ಯಾರ ಸಂಹಾರದಿಂದ ಯಾರ ಉದ್ಧಾರದಿಂದ ಆಗಬೇಕಾದ್ದೇನೂ ಇಲ್ಲ. ಯಾಕಂದರೆ ಅವನು ಆಪ್ತ ಕಾಮಸ್ಯ ಕಾಸ್ಪೃಹ, ಅವನು ಪರಿಪೂರ್ಣನಾದವ, ಅವನಿಗೆ ಯಾರ ಸಂಹಾರದಿಂದಾಗಲಿ ಯಾರ ಉದ್ಧಾರದಿಂದ ಏನೇ ಆಗಬೇಕಾದಿಲ್ಲ. ಆದರೆ ಭಕ್ತರು, ಇವನು ದುಷ್ಟ, ಸಾಧನೆಗೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾನೆ ಅಂತ ಪ್ರಾರ್ಥನೆ ಮಾಡಿದರೆ ಸಾಕು, ಅವರ ಸಂಹಾರಕ್ಕೆ ಭಗವಂತ ಸದಾ ಸಿದ್ಧನಾಗ್ತಾನೆ. ಆದ ಕಾರಣ ಉದ್ಧವರ ಪ್ರಾರ್ಥನೆಗೆ, ನಾರದರ ಪ್ರಾರ್ಥನೆಗೆ ಜರಾಸಂಧನಿಂದ ಬಂಧಿತರಾದ ರಾಜರುಗಳ ದೂತ ಏನು ಬಂದಿದ್ದ ಅವನ ಪ್ರಾರ್ಥನೆಗೆ ಹೋಗುಟ್ಟ ಭಗವಂತ. ಅಥಾದಿಶತ್ ಪ್ರಯಾಣಾಯ ಭಗವಾನ್ ದೇವಕೀ ಸುತಃ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಕೃಷ್ಣ, ದೇವಕೀ ಕಂದನಾದ ಶ್ರೀಕೃಷ್ಣ ಪ್ರಯಾಣಕ್ಕೆ ಆದಿಶತ್ತು ಆಜ್ಞೆ ಮಾಡಿದ್ದಾನಂತೆ. ಭೃತ್ಯಾನ್ ದಾರುಕ ಜೈತ್ರಾದೀನ್ ಅನುಜ್ಞಾಪ್ಯ ಗುರೂನ್ ವಿಭುಹು. ಆಮೇಲೆ ದಾರುಕ ಸಾರಥಿಗೆ ಹೇಳ್ತಾ ಇದ್ದಾನೆ, ನಾವೆಲ್ಲ ಧರ್ಮರಾಜನ ಅರಮನೆ ಕಡೆಗೆ ಹೊರಡೋಣ, ಇಂದ್ರಪ್ರಸ್ಥಕ್ಕೆ ಹೊರಡೋಣ ಅಂತ ಹೇಳ್ತಾ ಎಲ್ಲ ಊರ ಕಡೆ ಹೊರಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈ ಕಥೆಯಲ್ಲಿ. ಅದೇನೆಂದರೆ, ಮೊದಲು ರಾಮಕೃಷ್ಣರು ಹೋಗಿ ಜರಾಸಂಧನ ಸಂಹಾರ ಆಯಿತು, ಆಮೇಲೆ ಧರ್ಮರಾಜನ ಆಹ್ವಾನದ ಮೇರೆಗೆ ಕೃಷ್ಣ ತನ್ನೆಲ್ಲ ಪರಿವಾರದವರನ್ನು ಕರ್ಕೊಂಡು ರಾಜಸೂಯಾಗಕ್ಕೆ ಹೋದ ಅಂತ ಕಥೆ. ಆದರೆ ಇಲ್ಲೇ ಹೋಗ್ತಾ ಇದ್ದೀವಿ, ಹೇಗಿದ್ರು ಮೊದಲು ಧರ್ಮರಾಜಂದು ಏನು ನೋಡೋಣ ಅಂತ ಹೊರಟರು ಅಂತ ಹೇಳ್ತಾ ಇದ್ದಾರೆ. ಸ ನಿರ್ಗಮ್ಯಾವರೋಧಾನ್ ಸ್ವಸುತಾನ್ ಸಪರಿಚ್ಛದಾನ್ ಸಂಕರ್ಷಣಮನುಜ್ಞಾಪ್ಯ ಯದು ರಾಜಂಚ ಶತ್ರುಃ ಸೂತೋಪನೀತಂ ಸ್ವರದಮಾರು ಗರುಡಧ್ವಜಂ. ಯದು ರಾಜನಾಗಿರ್ತಕ್ಕಂಥ ಉಗ್ರಸೇನ ಅವನನ್ನು ಕೇಳ್ಕೊಂಡಿದ್ದಾನೆ, ಬಲರಾಮನಿಂದ ಬೀಳ್ಕೊಂಡಿದ್ದಾನೆ. ಕೃಷ್ಣ ತನ್ನ ಮಕ್ಕಳು ಎಲ್ಲ ಪರಿವಾರದ ಸಮೇತ ಅವ 16,108 ಜನ ರಾಣಿಯರನ್ನು ಕರ್ಕೊಂಡು ಹೊರಟ್ಬಿಟ್ಟು. ನೋಡಿ, ಹೀಗೇನಾರು ಹೊರಟ್ರೆ ಬೆಟಾಲಿಯನ್ ಯುದ್ಧಕ್ಕೆ, ಇವರೇ ಸಾಕು ಯುದ್ಧಕ್ಕೆ, ಇಷ್ಟು ಜನ ಹೊರಟಿದ್ದಾರೆ. ಅದು ಹೇಗೆ ಹೊರಟರು ಅದೊಂದು ಕಥೆ. ಕೃಷ್ಣನಿಗೆ ಧರ್ಮರಾಜನೇ ಹೇಳ್ಕಳಿಸಿದ್ದಂತೆ, ಈ ನಾರದರ ಕೈಯಲ್ಲಿ ಹೇಳ್ಕಳಿಸಿದ್ದ, ಕೃಷ್ಣ ನಾನೊಂದು ಯಜ್ಞವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದೇನೆಂದರೆ, ಪಾಂಡವರ ಮನೆ ಮೇಲೆ, ಪಾಂಡವರ ಮನೆಯಲ್ಲಿ ಒಂದು ಬೇಳೆ ಮೇಲೆ ಒಂದು ತುಂಡು ಬೆಲ್ಲ ಇಟ್ಟು ಒಂದು ಪಾಯಸ ಮಾಡಿಬಿಟ್ರೆ ಅವತ್ತು ಅತಿಥಿ ಯಾರಂದರೆ ಕೃಷ್ಣ ಅಂತ. ಅವ್ರ ಮನೇಲಿ ಏನು ಫಂಕ್ಷನ್ ಆದರೂ ಅಲ್ಲಿ ಬರಬೇಕಾದ ವ್ಯಕ್ತಿ ಯಾರು? ಕೃಷ್ಣ. ಕೃಷ್ಣ ಬಾರದೆ ಯಾವ ಕಾರ್ಯಕ್ರಮವೂ ಪಾಂಡವರ ಮನೆಯಲ್ಲಿ ಆಗ್ತಿರಲಿಲ್ಲ. ಆದರೆ ಇದು ಭಾರೀ ದೊಡ್ಡ ಪ್ರೋಗ್ರಾಮ್, ಅದಕ್ಕೆ ಧರ್ಮರಾಜ ಹೇಳಿದ್ನಂತೆ, ಕೃಷ್ಣ ನೀನು ಯಾವಾಗ ಬಾ ಅಂದರೂ ಕರೆದ ತಕ್ಷಣ, ನೆನಪು ಮಾಡ್ಕೊಂಡ ತಕ್ಷಣ ನಮ್ಮ ಪೂರ್ವ ಪುಣ್ಯ ಥಟ್ಟ ಬಂದುಬಿಡ್ತೀಯ, ಆದರೆ ಈ ಸತಿ ಹಾಗೆ ಬರಬೇಡ ಅಂತ ಹೇಳಿದ್ನಂತೆ. ಮತ್ತು ಹೇಗೆ ಬರಬೇಕು? ನೀನು ಒಬ್ಬನೇ ಬರ್ತೀಯ, ಈ ಸತಿ ನಿಮ್ಮೆಲ್ಲ ಫ್ಯಾಮಿಲಿ ಎಲ್ಲ ಸಮೇತ ಬರಬೇಕು ಅಂತ. ಅಲ್ಲ, ನಮಗೆ ಯಾರ್ಯಾರು ಹೇಳಿದ್ರೆ ಬರ್ಬೋದು, ಏನು ಒಂದು ಗಂಡ, ಒಂದು ಹೆಂಡತಿ, ಒಂದು ಮಗು, ಆದ್ದರಿಂದ ನಾವಿಬ್ಬರು, ನಮ್ಮಿಬ್ಬರಿಗೂ ಒಬ್ಬರು, ಓಕೆ, ಮೂರು ಜನ, ಒಂದು ಆಟೋ, ಕ್ಲೋಸ್. ಆದರೆ ಇವ್ರದ್ದೇನು ಮಹಿಮಾ, ಹೀಗೆಲ್ಲ ಕರಿಬೋದಾ? ಕರೆದ್ರೂ ಹಿಂಗೆ ಬರಲಿಕ್ಕೆ ಸಾಧ್ಯವ? ಆದರೆ ಕೃಷ್ಣ ದಾಸರಂತಾರೆ, ಭಕ್ತರು ಕರೆದರೆ ಭಗವಂತ ಹೇಗೆ ಬರ್ತಾನೆ? ಲಕ್ಷ್ಮಣ ನನ್ನ ನೊದಗುವ ಬಕುತ ರವ ಸರಕೆ ಅಮರಗಣ ಸಹಿತ. ಅವೊಬ್ಬನೇ ಬರಲ್ಲಂತೆ,
ಅದು ಯಾಕೆ ಒಬ್ಬನೇ ಬರಲ್ಲ, ಯಾಕೆ ಬರಲ್ಲ ಅಂತ ಕೇಳಬೇಡಿ. ಈ ಭೂಲೋಕದಲ್ಲೇ ಒಂದು ಕಾರ್ಪೊರೇಟರ್ ರೋಡಿಗೆ ಬಂದರೆ ಅವನ ಜೊತೆ 20 ಜನ ಬರ್ತಾರೆ, ಇನ್ನೇನಾದರೂ ಎಮ್ ಎಲ್ ಸಿ ಎಮ್ ಎಲ್ ಎ ಬಂದರೆ, ಇನ್ನು ಎಂ ಪಿ ಬಂದರೆ ಅಥವಾ ಚೀಫ್ ಮಿನಿಸ್ಟ್ರ್ ಬಂದರೆ ಪ್ರೈಮ್ ಮಿನಿಸ್ಟ್ರ್ ಬಂದರೆ ಎಷ್ಟು ಕಾರು, 8 ಜನ. 2 ವರ್ಷಕ್ಕೆ ಕಿತ್ತೋಗುತ್ತೆ, 5 ವರ್ಷಕ್ಕೆ ಕಿತ್ತೋಗುತ್ತೆ, ಅಥವಾ ಕೂತ್ಸಿಟ್ಟು ಗ್ರಾಚಾರ ತಪ್ಪಿದ್ರೆ ಮಧ್ಯದಲ್ಲೇ ಕಿತ್ತೋಗುತ್ತೆ. ಇಂಥ ರಾಜಕೀಯ ವ್ಯಕ್ತಿಗಳು ಒಂದಿನ ಒಂದು ಕ್ಷಣ ಬಂದ್ರೇ ಇಷ್ಟು ಜನ ದೌಡಾಯಿಸೋದಾದರೆ 14 ಲೋಕದಲ್ಲಿ ಎಲೆಕ್ಷನ್ನೇ ಇಲ್ಲದ, ಎಂದೆಂದು ಕುಂದಿಲ್ಲದ ರಾಜತ್ವ ಅದು ಭಗವಂತನಿಗಿರ್ತಕ್ಕಂಥದ್ದು. ಅಂತಹ ರಾಜ ಕೃಷ್ಣ ಬರುವಾಗ ಒಂಟಿ ಒಂಟಿ ಯಾಕೆ ಬರ್ತಾನೆ? ಲಕ್ಷ್ಮಣ ನನ್ನ ಒದಗುವ ಬಕುತರವಸರಕ್ಕೆ ಅಮರಗಣ ಸಹಿತ ಎಲ್ಲ ದೇವತೆಗಳಿಂದ ಸಹಿತನಾಗಿ ಬರ್ತಾನೆ. ಇದನ್ನು ನೋಡಬೇಕು ಅಂತ ಧರ್ಮರಾಜ ಕೇಳಿದ್ದನಾದ ಕಾರಣ ಕೃಷ್ಣನಿಗೆ ಈ ಸುದ್ದಿ ಬಂತು. ಕೃಷ್ಣ ಯೋಚನೆ ಮಾಡ್ದ, ನಾವೇನೋ ಹೋಗ್ಬಿಡೋದು ದೊಡ್ಡದಲ್ಲ, ಅಲ್ಲಿ ವ್ಯವಸ್ಥೆ ಆಗಬೇಕಲ್ವಾ. ದಿಢೀರಂತ ಯಾರಾದರೂ ಒಂದು ಮನೆಗೆ 25 ಜನ ಬಂದರೆ ಎಲ್ಲಿ ಕೂತ್ಕೊಳ್ಳಿ ಊಟಕ್ಕೆ ಅಂದರೆ, ನಾವೇ ಇಬ್ಬರು ಕುಕ್ಕರಲ್ಲಿ ಬೇಯಿಸ್ಕೊಂಡು ಕುಕ್ಕರ್ ಬಡದಿರ್ತೀವಿ ಅಂದರೆ 25 ಜನ ಬಂದರೆ ಎಲ್ಲಿ ಊಟ ಹಾಕ್ಬೇಕ್ರಿ? ಅದಕ್ಕೆ ಹಿಂಗೆ ಯಾರು ಬರೋರಿದ್ದರೆ ಫೋನ್ ಮಾಡಿ ಬರ್ತಾಯಿದ್ದೀವಿ ಅಂತ ಹೇಳಬೇಕು. ಅದು ಮಡಿಗಿಡಿ ಮಾಡೋರು ಬಂದುಬಿಟ್ರಂತೂ ಅವ್ರ ಕತೆ ಮುಗದೆ ಹೋಯಿತು. ಅದರೊಳಗೂ ಈ ಟೈಮಲ್ಲಿ ಬಂದ್ರಂತೂ ಮಠದ ಕಡೆ ಕೂಡ ತೋರಿಸೋ ಆಗಿಲ್ಲ, ಮಠವೂ ಬಂದ್. ಏನು ಮಾಡಬೇಕು ಹೇಳಿ? ಕೃಷ್ಣ ಅಂತಾನೆ ಹೋಗೋ ದೊಡ್ಡದಲ್ಲ. ಕೃಷ್ಣ ಒಂದು ಸಭೆನೇ ಮಾಡಿದ್ನಂತೆ ಈ ಪ್ರೋಗ್ರಾಮ್ಗೆ ಹೋಗೋಕ್ಕೆ ಮುಂಚೆ. ಧರ್ಮರಾಜನ ರಾಜಸೂಯ ಯಾಗಕ್ಕೆ ಹೋಗಬೇಕು ಅಂತ ಕೃಷ್ಣ ನಿರ್ಣಯ ಮಾಡಿಕೊಂಡು ತಂದೆ ಮನೆಯೊಳಗೆ ಒಂದು ಮೀಟಿಂಗ್ ಮಾಡಿದಂತೆ, ಮನೆಯವ್ರನ್ನೆಲ್ಲ ಕರೆದನಂತೆ. ಮನೆಯವ್ರನ್ನೆಲ್ಲ ಕರೆಯೋದು ಅಂದ್ರೆ ಏನು ರೀ, 16,108 ಜನ ಹೆಂಡತಿಗಳು, ಅವ್ರದ್ದು 10 ಮಕ್ಕಳು, ಒಂದೊಂದು ಹೆಣ್ಣು, ಎರಡೆರಡು ಹೆಣ್ಣು, ಮೂರು ಹೆಣ್ಣು, ನಾಲ್ಕು ಹೆಣ್ಣುಗಳು, ಅವೆಲ್ಲರದ್ದು ಸೇರಿ ಒಂದು ಮೀಟಿಂಗ್. ಮೀಟಿಂಗ್ ಮಾಡಿ ಕೃಷ್ಣ ಏನು ಹೇಳ್ದ ಅಂದರೆ, ಅಪರೂಪಕ್ಕೆ ಧರ್ಮರಾಜ ನನಗೆ ಯಾವಾಗಲೂ ಇನ್ವಿಟೇಷನಲ್ಲಿ ಕೃಷ್ಣ ಬರಬೇಕು ಅಂತ ಕರಿತಿದ್ದೆ, ನಾ ವಿತ್ ಫ್ಯಾಮಿಲಿ ಅಂತ ಬರೆದಿರಲಿಲ್ಲ. ಈ ಸತಿ ಕೃಷ್ಣ ಸಕುಟುಂಬ ಸಪರಿವಾರ ಸಮೇತನಾಗಿ ರಾಜಸೂಯಾಗಕ್ಕೆ ಬರಬೇಕು ಅಂತ ಕರೆದಿದ್ದಾನೆ, ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾರ್ಯಾರು ಬರ್ತೀರಿ? ಕೈ ಎತ್ತಿ ಅಂದದ್ದೇ ತಡ. 16,108 ಹೆಂಡತಿಗಳು ಒಂದು ಕೈಯಲ್ಲ ಎರಡು ಕೈಯೂ ಎತ್ತಿಬಿಟ್ರಂತೆ. ಯಾಕೆಂದರೆ ಮಿಸ್ ಅಂದರೆ ಆಧಾರ ದಿರುಕ್ತಿ, ಎರಡು ಕೈ ಎತ್ತಿದ್ದೀವಿ ಅಂದರೆ ಖಂಡಿತವಾಗಿ ಬರ್ತೀವಿ. ಕೆಲವರು ಹೀಗಂದಿರ್ತಾರೆ, ಅವ್ನ್ಕೊಂಡಿದ್ದೆಲ್ಲ ಆಗೋದಾದ್ರೆ ಹಿಂಗೆ ಮಾಡ್ತಾರೆ, ನೀವೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದರೆ ಪೂರ ಹೀಗಂತಾರೆ. ಆದರೆ ಕೃಷ್ಣನ ಕಡೆ ಆಗಲ್ಲ, ಕೃಷ್ಣನ ಜೊತೆ ಹೋಗಿ ಕರೆದೇ ಇಲ್ಲ. ಕೃಷ್ಣನು ಎಲ್ಲಿ ಹೋದರೂ ಯಾರನ್ನೂ ಕರ್ಕೊಂಡು ಹೋಗ್ತಿರಲಿಲ್ಲ. ಹಾಗಾಗಿ ಇದು ಕರೆದಿದ್ದೇ ಹೆಚ್ಚಿಂದು, ಇದು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅವು ಕರೆದ ತಕ್ಷಣ ಎಲ್ಲ ಕೈ ಎತ್ತಿಬಿಟ್ರು. ಆ 160,000 ಗಂಡು ಮಕ್ಕಳು, ಅವರು ಎಲ್ಲ ಅಮ್ಮಗಳು ಎರಡು ಕೈ ಎತ್ತಮೇಲೆ ನಾವು ಎರಡು ಕೈ ಎತ್ತಬೇಕು ಅಂಥೇಳಿ ಅವರು ಎಲ್ಲ ಕೈ ಅದೆಲ್ಲ ಕೈಮಯ. ಕೈಮಯ ಅಂದರೆ ಕಾಂಗ್ರೆಸ್ ಮಯ ಅಂದ್ಕೊಂಡ್ಬಿಟ್ಟಿರ. ಇದು ಈ ಭಗವಂತನ ಕಡೆ ಎಲ್ಲರದು ಎರಡೂ ಕೈಗಳನ್ನು ಎತ್ತಿಬಿಟ್ಟಿದ್ದಾರೆ. ಆಶ್ಚರ್ಯ ಆಗ್ತಾ ಇದೆ. ಕೃಷ್ಣ ಅಂದ, ಅಷ್ಟು ಸುಲಭ ಅಲ್ಲ ಅಂತ. ಕೃಷ್ಣ ಆ ಸಭೆಯಲ್ಲಿ ವಿಷ್ಣು ಪುರಾಣ ಇದರೊಳಗೆಲ್ಲ ಬರುವಂಥ ಕಥೆಗಳಿದು, ವಿಶೇಷವಾಗಿ ಬರುವಂಥದ್ದು. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಭೀಮಸೇನ ದೇವರ ಮನೆಗೆ ಹೋಗ್ತಿದ್ವಿ ಅನ್ನೋದು ಮರಿಬೇಡಿ. ಭೀಮಸೇನ ದೇವರು ಅಂದರೆ ಮಡಿಗೆ ಮತ್ತೊಂದು ಹೆಸರು. ನೀವು ಇಲ್ಲೇನೋ ಓಡಾಟ ಕೃಷ್ಣನ ಹೆಂಡತಿ ಅಂಥೇಳಿ ಇಲ್ಲಿಂದಲ್ಲಿವರೆಗೆ ಬಳೆ ಹಾಕ್ಕೊಂಡು 24 ಗಂಟೆ ಕ್ಷಣ ಕ್ಷಣಕ್ಕೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಊರಲ್ಲೆಲ್ಲ ತಿರುಗಿದಾಗಲ್ಲ, ಅಲ್ಲಿ ಅದೇ ನಿಷೇಧಿತ ಪ್ರದೇಶಗಳಲ್ಲಿ ಕೃಷ್ಣ ಅಲ್ಲೆಲ್ಲ ಇಲ್ಲಿ ಮಡಿ ಇಲ್ಲಿ ಮಡಿಗೆ ಅಂದರೆ ಮನೇಲಿದ್ದಂಗೆ ಆಚಾರ್ಯಗಳ ಮನೆಗೆ ಹೋಗಕ್ಕಾಗತ್ತ, ಸ್ವಾಮಿಗಳ ಹತ್ರ ಹೋಗಕ್ಕಾಗತ್ತ, ಅಲ್ಲೆಲ್ಲ ಏನಾದರೂ ಅಲ್ಲಿ ಹೋಗಿ ಚೈನಿ ಹೊಡಿಬೇಕು, ಸುಖವಾಗಿರಬೇಕು, ಎಂಜಾಯ್ ಮಾಡ್ಬೋದು, ಒಂದು ವಾರ ಇರೋಂಗೆಲ್ಲ ಅಂದ್ಕೋಬೇಡಿ. ಯಾಕೆಂದರೆ ನೀವೇನಾದ್ರೂ ಚೂರು ಅಧರ್ಮದ ಮಾರ್ಗದಲ್ಲಿ ಹೋಗ್ತಿದ್ರೆ ಕೃಷ್ಣ ಭಕ್ತನಾದ ಭೀಮ ಕಿವಿ ಹಿಡ್ಕೊಂಡು ಬಂದು ಕೇಳ್ತಾನೆ, ಕೃಷ್ಣ 700 ಶ್ಲೋಕ ಊರೆಲ್ಲ ಊರೊಳಗೆಲ್ಲ ಹೇಳಿದೆಯಾ, 700 ಶ್ಲೋಕ ಭಗವದ್ಗೀತೆ, ನಿನ್ನ ಮಕ್ಕಳಿಗೆ ಆಚಾರ ವಿಚಾರದ ಬಗ್ಗೆ ಏನು ತಿಳಿಸಿದೆಯಾ ಅಂತ ಕೇಳ್ತಾನೆ. ನಮಗದೆಲ್ಲ ಆಗಬಾರ್ದು, ಯಾರ್ಯಾರು ಬರ್ತೀರಿ ಹೇಳ್ರಿ. ಇಷ್ಟೊಂದಾಗ ಎಲ್ಲ ಕೈ ಡೌನೇ ಆಗ್ಬಿಡುತ್ತೆ, ಬೇಡ ಬೇಡ, ಇಷ್ಟು ಮಡಿಗಿಡಿ ಪ್ರೋಗ್ರಾಮ್ ಇದೆ ಅಂದರೆ ಬೇಡ ಬೇಡ, ಏನೋ ಟೈಮ್ ಟೈಮ್ ಕಾಫಿ ತಿಂಡಿ ಊಟ ಅಲ್ವಾ. ಕೆಲವು ಸತಿ 3-4 ದಿನ ಮದುವೆ ಮನೆಗಳಿಗೆ ಹೋಗ್ಬಿಟ್ಟಿದ್ರೆ ಅವ್ರಿಗೇನು ಮನೆ ಕಡೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ಕೆಲವರಂತೂ ಈ 30 ದಿನ ಯಾತ್ರೆಗೆ ಹೋದಾಗ ಅಡುಗೆನೇ ಮರ್ತು ಹೋಗಿರುತ್ತೆ ಹೀಗೆಲ್ಲ ಅಂತಾರೆ. ಯಾಕಂದ್ರೆ ಟೈಮ್ ಟೈಮ್ ಎಲ್ಲ ಬರ್ತಿರುತ್ತೆ, ತಿಂಡಿ ಆಯಿತು ಕಾಫಿ ಆಯಿತು, ಯಾರೋ ಪಾತ್ರೆ ತೊಳ್ಕೊಳ್ತಾರೆ, ಯಾರೋ ಅಡುಗೆ ಮಾಡ್ತಾರೆ, ಯಾರೋ ಊಟ ಮಾಡ್ತಾರೆ, ಹೆಂಗೋ ಕಳೆದೋಗ್ಬಿಡುತ್ತೆ. ಹಾಗೆ ಧರ್ಮರಾಜನ ಮನೆಯಲ್ಲಿ ನಡೆಯುತ್ತೆ ಅನ್ನುವ ಭಾವನೆ ಇದ್ದರೆ ಹುಷಾರ್. ಈಗ ಹೇಳಿ ಯಾರ್ಯಾರು ಬರ್ತೀನಿ ಅಂದರೆ ಎಲ್ಲ 3/4 ಕೈಲೆಲ್ಲ ಡೌನ್ ಆಯಿತು. ಆಮೇಲೆ ಬರೋರನ್ನೆಲ್ಲ ಕರ್ಕೊಂಡು ಕೃಷ್ಣ ಪರಮಾತ್ಮ ತಾನು ಹೊರಟ ಅಂತ ಹೊರಟಿದ್ದಾರೆ. ಭಾಗವತ ಈ ಸಂದರ್ಭದಲ್ಲಿ ಹೇಗೆ ಹೊರಟರು ಅಂದರೆ, ಒಬ್ಬ ಗೃಹಸ್ಥ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಸುಮ್ಮನೆ ಹೇಗಂದ್ರೆ ಹಾಗೆ ಹೋಗೋದಲ್ಲ ರೀ. ಸಾಮಾನ್ಯ ಒಬ್ಬರೇ ಹೋಗೋದಾದರೆ ಬ್ರಾಹ್ಮಣ ಎಲ್ಲೋ ಹೋದ ಆರಾಧನೆಗೆ ಹೋದ ಅಂದರೆ ಒಂದು ಬ್ಯಾಗು,
ಅದರಲ್ಲಿ ಒಂದೆರಡು ಮಡಪಂಚೆ ಒಂದು ಪಂಚತ್ರ ಇಟ್ಕೊಂಡ್ರೆ ಪೂರಾ ಒಂದು ವರ್ಷದ ತೀರ್ಥಯಾತ್ರೆ ಮಾಡ್ಬೋದು. ಹೆಂಡತಿ ಮಕ್ಕಳ ಸಮೇತ ಹೋದರೆ ಹೇಗೆ ಹೋಗ್ಬೇಕು, ಕೃಷ್ಣನ್ ನೋಡಿ ಕಲಿಬೇಕು. ತಥೋರತದ್ವಿಪಟ ಬಟಸಾದಿನಾಯಕೈ ಕರಾಲಯ ಪರಿವೃತ ಆತ್ಮಸೇನೆಯ ಮೃದಂಗ ಬೇರ್ಯಾನ ಕಶಂಕ ಗೋಮುಖೈ ಸಂಘೃಷ್ಟಯ ವೈಕ ಕುಬೋ ನಿರಕ್ರಮತ್. ಕೃಷ್ಣ ಪರಮಾತ್ಮ ಹೊರಟ್ರೆ ನೂರಾರು ಜನ ಮೃದಂಗ ಬಾರಿಸೋರಂತೆ. ಅಂದರೆ ನಿಮಗೆ ದಾರಿ ಒಳಗೆ ಹಾಡು ಹಾಕೋಬೇಕು, ಟೇಪ್ ರೆಕಾರ್ಡ್ರೇನಿಲ್ಲ, ಆ ಬಾರಿಸೋರು ನುಡಿಸೋರೆಲ್ಲ ಜೊತೆಗೆ ಕರ್ಕೊಂಡೋಗ್ಬಿಟ್ಟಿದ್ದ. ಆ ಮೃದಂಗ ಬಾರಿಸೋರು, ಬೇರಿ ಆನಕ, ಗೋಮುಖ, ಶಂಖ, ಇವುಗಳೆಲ್ಲ ಮಂಗಳವಾದ್ಯಗಳು ಅಂತ. ಆ ಮಂಗಳವಾದ್ಯಗಳ ಸಮೇತ ಹೊರಟಿದ್ದಾನೆ. ನಾಲ್ಕು ಥರದ ಸೈನ್ಯ, ಚತುರಂಗ ಬಲ ಅಂತಾರೆ, ಗಜ, ಅಶ್ವ, ಪದಾತಿ, ರಥ, ಈ ನಾಲ್ಕು ಚತುರಂಗ ಸೈನ್ಯ ಹೋಗ್ತಾ ಇದೆ. ದ್ವಾರಕೆಯಿಂದ ಹೊರಟಿದ್ದಾನೆ. ಪ್ರಿಯಶ್ಚ ಕಾಂಚನ ಶಿಬಿಕಾಚ್ಯುತಂ ಸಹಸತ್ಮಜ ಪತಿಂ ಅನುಸೂರತಾಯಯು ವರಾಂಬರಾಭರಣ ವಿಲೇಪನಸ್ರಜ ಸುಸಂವೃತ್ತ ಅಂದ್ರುಬಿರಸಿ ಚರ್ಮ ಪಾಣಿಭಿ. ಪ್ರಿಯಾಶ್ಚ ಅವ ಹೆಂಡತಿಯರು, ಕಾಂಚನ ಶಿಬಿಕಾ ಬಂಗಾರದ ಪಲ್ಲಕ್ಕಿ ಅಂತ, 16,108 ಪಲ್ಲಕ್ಕಿ. ಒಬ್ಬರು ಒಂದು ಕಾರಲ್ಲಿ ಮೂರು ಜನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ಯಾಕಂದರೆ ಒಂದು ಶಿಬಿಕೆ ಒಳಗೆ ಅವರು ಅವ್ರ ಮಕ್ಕಳು ಕೂತ್ಕೊಂಡ್ರೆ 11 ಜನ ಆಗೋಯ್ತು. ಆ ಹೆಂಡತಿ ಒಬ್ಬಳು, 10 ಜನ ಮಕ್ಕಳು, ಎಲ್ಲಿ ಕೂಡ್ಬೇಕದು. ಅದರಿಂದ ಕಾಂಚನ ಶಿಬಿಕಾಭಿ ಅಚ್ಯುತಂ ಸಹಾತ್ಮಜ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವರೆಲ್ಲ ಪತಿಂ ಅನುಸೂರತ ಯೇಯುಹು, ಗಂಡನಾದ, ಪತಿ ಅಂದರೆ ಒಡೆಯ, ಗಂಡ ಕೃಷ್ಣ ಅವನನ್ನು ಅನುಸರಿಸಿಕೊಂಡು ಹೊರಟಿದ್ದಾರಂತೆ. ಹೇಗೆ ಹೊರಟರು, ಹೊರಡುವಾಗ ಇವರು ಹೇಗಿದ್ದರು ಹೆಣ್ಮಕ್ಕಳು, ವರಾಂಬರ ಅದ್ಭುತವಾದ ಸೀರೆಯನ್ನು ಹುಟ್ಟಿದ್ದಾರಂತೆ. ಆಭರಣ ಬೇಕಾದಷ್ಟು, ಹಾಕ್ಕೊಳ್ಳೋದು ಬೇರೆ, ಹೇರ್ಕೊಳ್ಳೋದು ಬೇರೆ, ಅವರೆಲ್ಲ ಹೇರ್ಕೊಂಡ್ಬಿಟ್ಟಿದ್ರು. ಯಾಕೆಂದರೆ ಲಕ್ಷ್ಮೀ ಸನ್ನಿಧಾನ ಪಾತ್ರರು, ಮತ್ತು ಏನು ಕೇಳಬೇಕ್ರಿ, ಅವರೆಲ್ಲ ಭಾಳ ಹೌದು. ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಪ್ರಸಂಗ ಬಂತಂತೆ, ಶ್ರೀನಿವಾಸ ದೇವರು ಇನ್ನೇನು ಮದುವೆ ಆಗಬೇಕಾಗಬೇಡ ಅಂದರು. ಅವರಮ್ಮ ಕೇಳಿದ್ಲು, ಏನು ಪ್ರಾಬ್ಲಮ್? ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಮದುವೆ ಅಂತ ಆಗಬೇಕಾದ್ರೆ ದುಡ್ಡು ಗಿಡ್ಡೆಲ್ಲ ಬೇಕಾಗತ್ತೆ, ಎಲ್ಲಿ ದುಡ್ಡು, ಏನು ಮಾಡೋದು, ಕಡೆಗೆ ಅದೆಲ್ಲ ಸಾಲ ಗಿಲ್ಲ ತೊಗೊಂಡ್ರು, ಅದೆಲ್ಲ ಕಥೆ ಇದೆ ಅದರೊಳಗೆ. ಶ್ರೀನಿವಾಸ ದೇವರು ಆ ಕಾಲಕ್ಕೆ ಮದುವೆ ಆಗಬೇಕಾದ್ರೆ 14,00,000 ಬಂಗಾರದ ರಾಮಟಂಕೆ ವರಹ, ನೀವು ಒಂದು ವರಹಕ್ಕೆ 1 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 14,00,000 ರೂಪಾಯಿ ಆಗಿನ ಕಾಲದಲ್ಲಿ ಮದುವೆಗೆ ಖರ್ಚು ಮಾಡಿದ್ದಾನೆ ಶ್ರೀನಿವಾಸ. ಮದುವೆ ಮಾಡ್ಕೊಳ್ಳುವಾಗ ಆ ಎಲ್ಲ ದುಡ್ಡು ತೊಗೊಂಡು ಬಂದು ಶ್ರೀನಿವಾಸನ ಕೈ ಕೊಟ್ರಂತೆ. ಶ್ರೀನಿವಾಸ ಅನ್ನಂತೆ ಬ್ರಹ್ಮದೇವರಿಗೆ, ಇಷ್ಟು ದುಡ್ಡು ನನ್ನ ಜೋಬಲ್ಲಿ ಕೊಟ್ಬಿಟ್ರೆ ನಾನೇ ಎಲ್ಲ ಇಟ್ಕೊಂಡು ವ್ಯವಹಾರ ಮಾಡೋದು ಕಷ್ಟ, ಯಾಕೆಂದರೆ ಆರ್ತಿಗೆ ದಕ್ಷಿಣೆ ಕೊಡಿ ಅಂತಾರೆ. ಆಗಿ ಇವನು ಮೆಲ್ಲಗೆ ಪಂಚೆ ಪಕ್ಕಕ್ಕೆ ಮಾಡಿ ಒಳಗೆ ಕೈ ಹಾಕ್ಕೊಂಡು ದಕ್ಷಿಣೆ ತಕ್ಕೊಡೋದು ಅಥವಾ ಇನ್ನೆಲ್ಲೋ ಕೊಡೋದು, ಇದೆಲ್ಲ ಭಾರಿ ಅವ್ಯವಸ್ಥೆ. ಹುಡುಗ ಎಲ್ಲ ದುಡ್ಡು ಇಟ್ಕೊಳ್ಬಾರ್ದು, ದುಡ್ಡು ಇಟ್ಕೊಂಡವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಹಾಗಾಗಿ ಬ್ರಹ್ಮ, ನೀ ಯಾವಾಗಲೂ ನನ್ನ ಪಕ್ಕದಲ್ಲಿ ಇರ್ತೀಯ, ಈ ದುಡ್ಡು ನೀನೇ ಇಟ್ಕೋ, ಈ ದುಡ್ಡಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಕೊಡಿಸು ಅಂತ. ಆಗ ಭಗವಂತ ಸ್ವತಃ ಬಹಳವಾಗಿ ಹೇಳ್ತಾ, ನೋಡು ಬ್ರಾಹ್ಮಣರು ನನ್ನ ಮದುವೆಗೆ ಯಾರ್ಯಾರು ಬಂದಿರ್ತಾರೋ, ಎಂಥೆಂಥ ಸಣ್ಣ ಪುಟ್ಟ ಮಡಪಂಚೆ ಉಟ್ಕೊಂಡು ಬಂದುಬಿಟ್ಟಿರ್ತಾರೆ, ಲಂಗೋಟೆ ಹಾಕ್ಕೊಂಡು ಬಂದುಬಿಟ್ಟಿರ್ತಾರೆ, ಕೆಲವರು ಯಾವ್ಯಾವುದೋ ಸೀರೆ ಉಟ್ಕೊಂಡು ಬಂದುಬಿಟ್ಟಿರ್ತಾರೆ, ಅವರೆಲ್ಲರಿಗೆ ಒಂದೊಂದು ಜೊತೆ ಉತ್ತಮವಾದ ವಸ್ತ್ರವನ್ನು ಕೊಡಿಸು, ಆಭರಣವನ್ನು ಕೊಡಿಸು ಅಂತೆಲ್ಲ ಹೇಳಿದ್ನಂತೆ. ಕಡೆಗೆ ಆಮೇಲೆ ಬ್ರಹ್ಮದೇವನ ಕರೆದು ಹೇಳ್ತಾ ಇದ್ದಾನೆ, ನೋಡಪ್ಪ ನಾನು ಮದುವೆಗೆ ಹೋಗಬೇಕು, ನಾನು 10 ಬೆರಳಿಗೂ 10 ಉಂಗುರ ಮಾಡಿಸು. ಆಮೇಲಿಂದ ಮತ್ತು ಹೆಣ್ಣಿಗೆ ಒಂದು ಸಣ್ಣ ತಾಳಿ, ಕಿರುಬೆರಳಿಗೂ 1 ಉಂಗುರ ಮಾಡಿಸು ಅಂದಂತೆ. ಕನಿಷ್ಠ ಅಂಗುಲಿ ಮುದ್ರಿಕಾಂ, ಕಿರುಬೆರಳಿಗೂ ಮಾಡಿಸು ಅಂದರೆ ಆಶ್ಚರ್ಯ ಬ್ರಹ್ಮದೇವ್ರಿಗೆ. ಅಲ್ಲಯ್ಯ, ನೀನು 10 ಉಂಗುರ ಮಾಡಿಸ್ಕೊಂಡು ಮದುವೆ ಆಗೋ ಹುಡುಗಿಗೆ ಒಂದು 1/2 ಕೆಜಿ ಬಂಗಾರನಾರು ಮಾಡಿಸ್ಬೇಕಾ ಬೇಡ? ಸಣ್ಣ ತಾಳಿ ಅಂತೀಯಲ್ಲ, ಅದ್ಯಾಕೆ ಸಣ್ಣ ತಾಳಿ, ಅದ್ಯಾಕೆ ಕಿರುಬೆರಳಿಗೆ ಉಂಗುರ? ಶ್ರೀನಿವಾಸ ದೇವರು ಅಂದ್ರಂತೆ, ಇರೋ ಬೆರಳುಗಳಲ್ಲಿ ಸಣ್ಣ ಬೆರಳಿದೆ, ಕಡಿಮೆ ಬಂಗಾರ ಹಿಡಿಸೋದು ಇದಕ್ಕೆ, ಇನ್ಯಾವ ಬೆರಳು ಮಾಡಿದ್ರೂ ಭಾರಿ ಕಷ್ಟ, ಸಣ್ಣದು ಮಾಡು ಸಾಕು, ತಾಳಿ ಊರಾಗಲೇ ಬೇಡ, ಸಣ್ಣದು ಮಾಡು. ಅವಳಿಗೆ ಗಲದ ಒಳಗೆ ಮಂಗಲಪ್ರದನಾಗಿ ನಾನೇ ಕುತ್ತಿಗೆಯಲ್ಲಿ ಇರ್ತೀನಿ, ಆ ತಾಣ ಮಾಂಗಲ್ಯ ದೊಡ್ಡದೇನು ಬೇಡ, ಚಿಕ್ಕದು ಉಂಗುರ, ಯಾಕೆಂದರೆ ಅವಳೇ ಬಂಗಾರ ಅಂತಾನೆ ಕೃಷ್ಣ. ಹಿರಣ್ಯವರ್ಣ ಹರಿಣಿ, ಬಂಗಾರದ ಮೈಬಣ್ಣದ ಅವಳಿಗೆ ಬಂಗಾರ ಹಾಕಿದ್ರೆ ಕಾಣಲ್ಲ, ನಾನು ನೋಡು ಕರ್ರಗಿದ್ದೀನಿ, ಎಷ್ಟು ಹಾಕ್ಕೊಂಡ್ರೂ ಎದ್ದು ಕಾಣುತ್ತೆ, ನಂಗೆ ಜಾಸ್ತಿ ಮಾಡಿಸು ಅಂತ ಹೇಳಿದ್ರು ಅಂತ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರೆಲ್ಲ ವರಾಂಬರಾಭರಣ ವಿಲೇಪನ, ಆಭರಣಗಳನ್ನು ಹಾಕ್ಕೊಂಡಿದ್ದಾರೆ. ವಿಲೇಪನ, ಮೈಗೆ ಹಚ್ಚಿಕೊಳ್ಳುವಂಥ ಅನೇಕ ಏನಿದೆ ಮಂಗಳ ದ್ರವ್ಯಗಳು, ಅವೆಲ್ಲ ಅಲಂಕಾರದ ಕಿಟ್ಟು, ಡ್ರೆಸ್ಸಿಂಗ್ ಮೆಟೀರಿಯಲ್ ಎಲ್ಲ ತೊಗೊಂಡು ಹೊರಟುಬಿಟ್ಟಿದ್ದಾರೆ. ಸುಸಂವೃತ್ತ ದ್ರುಭಿ, ಆ ಎಲ್ಲ ರಾಣಿಯರಿಗೆ ಸುತ್ತಲೂ ಕತ್ತಿ ಮತ್ತು ಡಾಲ್ ಹಿಡಿದಂತಹ ಭಟರು,
ಪರಿಚಾರಕರಾಗಿ ಸುತ್ತು ಇದ್ದಾರೆ. ಅಷ್ಟೇ ಅಲ್ಲ, ಇದೇನೋ ಅವ್ರ ಕೂತರು ಹೊರಟ್ರಲ್ಲ, ಅವ್ರ ಲಗೇಜ್ಗಳು, ಲಗೇಜ್ದು ಭಾರಿ ಪ್ರಾಬ್ಲಮ್. ಒಂದು ಈ ಒಂದು ವಾರ ಎಲ್ಲ ಹೋಗಿ ಬರಬೇಕು ಅಂದರೆ ನಮಗೆ ಒಳಗೆ ಕೂತ್ಕೊಳ್ಳೋಕೆ ಜಾಗ ಇರಬಾರ್ದು, ಅಷ್ಟು ತುಂಬ ಬಸ್ ಬರ್ತಿ ಲಗೇಜೇ ಇಟ್ಬಿಟ್ಟಿರ್ತಾರೆ. ಒಂದೊಂದು ಸತಿ ಕೆಲವರು ಎಷ್ಟೋ ಬಾರಿ ಹೇಳಿದರು, ಅದು ಯಾವಾಗಲೂ ಹೇಳ್ತಾರೆ ನೋಡಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ, ಅದು ಹಾಗಿಲ್ಲೇ ಇಲ್ಲ. ನಮ್ಮ ಜೊತೆಯೆಲ್ಲ ಕೆಲವರು ಯಾತ್ರೆ ಬರುವಾಗ ಅವ್ರಿಗಿಂತೂ ಎತ್ತರದ ಸೂಟ್ ಕೇಸ್ ತಂದಿರ್ತಾರೆ, ಒಮ್ಮೆ ಅದನ್ನ ಎಳ್ಕೊಂಡು ಹೋಗೋದು ಕಟ್ಟ, ಏನು ಮಾಡಬೇಕು ಗೊತ್ತಾಗಲ್ಲ. ಅಷ್ಟೆಲ್ಲ ಲಗೇಜ್ ತೊಗೊಂಡು ಹೋಗೋದು ಹೇಗೆ ಅಲ್ಲ, ಏನೂ ಕೆಲಸಕ್ಕೆ ಬಾರದೇ ಇದ್ದವ್ರು ನಾವೇ ಇಷ್ಟು ಲಗೇಜ್ ತೊಗೊಂಡು ಹೋಗೋದಾದರೆ ಕೃಷ್ಣನ ಹೆಂಡತಿಯರು ಅವ್ರು ಎಷ್ಟು ಲಗೇಜ್ ತೊಗೊಂಡು ಹೋಗಿರಬೇಡ. ಕೃಷ್ಣ ಮತ್ತು 8 ದಿವಸದ ಪ್ರೋಗ್ರಾಮ್ ಅಂತ ಕೂಡ ಹೇಳಿಲ್ಲ. ಹೀಗಾಗಿ ಅವರೆಲ್ಲ ನರೋಷ್ಟ್ರ ಗೋ ಮಹಿಷ ಕರತ್ ಅಂದರೆ ಮನುಷ್ಯರ ಮೇಲೆ ಲಗೇಜ್ ಹಾಕಿದ್ರಂತೆ. ಉಷ್ಟ್ರ ಅಂದರೆ ಒಂಟೆ, ಆಮೇಲೆ ಎತ್ತು, ಆಮೇಲೆ ಕತ್ತೆ, ಕತ್ತೆಗಳ ಮೇಲೆ ಎತ್ತಿನ ಮೇಲೆಲ್ಲ ಲಗೇಜ್ಗಳನ್ನ ಹಾಕ್ಕೊಂಡು ಹೊರಟಿದ್ದಾರೆ. ಕರೇಣುಬಿಹಿ ಪರಿವಾರ ಜನಯೋಷಿತ ಆನೆಗಳ ಮೇಲೆ ಸ್ವಲಂಕೃತಾಪಟ ಕುಟೀರಾಂಬಲಾಂಬರ ಉಪಸ್ಕರಾಯು ಸರ್ವಶಃ ಅದರ ಮೇಲೆಲ್ಲ ತಮಗೆ ವಸ್ತ್ರಕ್ಕೆ ಬೇಕಾದ ಗುಡಾರಗಳು, ಅಲ್ಲಲ್ಲಿ ಟೆಂಟ್ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಗುಡಾರಗಳು, ಮತ್ತು ಕೆಳಗೆ ಹಾಸ್ಲಿಕ್ಕೆ ಬೇಕಾದಂತಹ ಕಂಬಳಿ, ಯಾಕಂದರೆ ಹಾಸಕ್ಕೆ ಹೊದ್ಕೊಳ್ಳೋಕೆಲ್ಲ ತೊಗೊಂಡು ಹೋಗಿರ್ಬೇಕ್ರಿ, ಎಲ್ಲೋ ಹೋಗ್ಬಿಡೋದು ಹಾಸ್ಕೊಳ್ಳೋಕ್ಕಿಲ್ಲ ಅಂತ ಪಕ್ಕದಲ್ಲಿ ಮಲಗಿರೋ ನೂಕಿ ನೂಕಿ ಅವ್ರನ್ನ ರೋಡ್ಗೆ ಹಾಕಿ ಅವ್ರದ್ರ ಮೇಲೆ ನಾವು ಮಲಗಿ, ಇದೆಲ್ಲ ಭಾಳ ಅವ್ಯವಸ್ಥೆ ಮಾಡಿದೆ. ಎಲ್ಲರೂ ಹೋಗ್ಬೇಕಾದ್ರೆ ಹಾಸ್ಕೊಳ್ಳೋಕ್ಕೆ ಹೊದ್ಕೊಳ್ಳೋಕೆ ಇರಬೇಕು ನೋಡಿ. ಸ್ವಲಂಕೃತ ಪಟ ಕುಟಿ ಕಂಬಲಾಂಬರ ಅದಕ್ಕೆ ಕುಟೀರವನ್ನು ಕಟ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ತೊಗೊಂಡು ಹೋಗಿದ್ದಾರಂತೆ. ಮತ್ತು ಬಲಂಬರು ಧ್ವಜಪಟಾಕ ಛತ್ರ ಚಾಮರೀಹಿ ಎಲ್ಲ ಬೇಕಾದಷ್ಟು ಕವಚ ಕುಂಡಲ ಎಲ್ಲ ಹಾಕ್ಕೊಂಡು ಹೊರಟಿದ್ದಾರೆ. ಕೃಷ್ಣನ ದರ್ಶನದಿಂದ ಆ ಕೃಷ್ಣ ಹೊರಟದ್ದನ್ನು ನೋಡಿ ನಾರದರಿಗೆ ಭಾಳ ಸಂತೋಷ ಆಯಿತು. ಅವರು ನಾರದರನ್ನು ಕರೆದ, ಕೃಷ್ಣ ನೀವು ಬಂದುಬಿಡಿ ಅಂತ, ಇಲ್ಲ ನಮ್ಮದು ಮೇಲೆ ಓಡಾಡೋದು ಅಂತ. ಅವರು ಆಕಾಶ ಮಾರ್ಗದಲ್ಲಿ ಅವರು ಹೊರಟಿದ್ದಾರಂತೆ. ರಾಜದೂತಮು ವಾಚೇದಂ ಭಗವಾನ್ ಪ್ರೇಮಯಾಗಿರ ಜರಾಸಂದನ ಕಡೆಯಿಂದ ಬಂದಂಥ ರಾಜನ ದೂತ ಏನಿದ್ದ ಅವನಿಗೆ ಭಗವಂತ ಹೇಳ್ತಾ ಇದ್ದ, ನಮಾಭೈಷ್ಟ ದೂತ ಭದ್ರಂಬೋ ಗಾತಯಿಷ್ಯಾಮಿ ಮಾಗದಂ. ಹೇ ರಾಜದೂತ, ಏನು ಯೋಚನೆ ಮಾಡಬೇಡ, ಬೇರೆ ಲೈಟೆಲ್ಲ ಆರಿಸ್ಬೇಕಿತ್ತು, ನೀನು ಯೋಚನೆ ಮಾಡಬೇಡ. ಜರಾಸಂದನ ಬಂದೀಖಾನೆಯಲ್ಲಿ ಬಂಧಿತರಾದಂಥ ಎಲ್ಲ ರಾಜರಿಗೆ ಹೇಳು, ಖಂಡಿತವಾಗಿ ನಾನು ಬರ್ತಾ ಇದ್ದೇನೆ, ಜರಾಸಂದನ ಸಂಹಾರವನ್ನು ಮಾಡಿಸ್ತೇನೆ, ಘಾತಯಿಷ್ಯಾಮಿ ಕೊಂದೇ ಕೊಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳಿದ ಮೇಲೆ ಆ ರಾಜದೂತ ಬಹಳ ಸಂತೋಷ ಆಯಿತು, ಅವನು ಹೊರಟಿದ್ದಾನೆ. ಕೃಷ್ಣ ಬರ್ತಾ ಇದ್ದಾನೆ ಅನ್ನುವ ಸುದ್ದಿ ಆ ರಾಜದೂತ ಅಲ್ಲಿ ಹೋಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಎಲ್ಲ ಪಾಂಡವರಿಗೆ ಸುದ್ದಿ ಬಂದಿದೆ. ಕೃಷ್ಣ ಪರಮಾತ್ಮ ಹೊರಡುವಾಗ ದಾರಿಯಲ್ಲಿ ಅನರ್ಥ ಸುವೀರವರು ತೀರ್ಥ ವಿಷನಂ ಹರಿಹಿ ನದೀರ್ ಗಿರೀನ್ ತೀಯಯಾಯ ಪುರ ಗ್ರಾಮ ವ್ರಜಾಕರನ್. ಕೃಷ್ಣ ಪರಮಾತ್ಮ ನದಿ ಪರ್ವತ ಪುರ ಗ್ರಾಮ ಹಳ್ಳಿಗಳು ಇವನ್ನೆಲ್ಲ ದಾಟ್ಕೊಂಡು ಅನರ್ಥ ದೇಶ, ಸುವೀರ ದೇಶ, ಮರುತ್ಕ್ಷೇತ್ರ, ಕುರುಕ್ಷೇತ್ರವನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ವೃಷದ್ವತಿ ಸರಸ್ವತಿ ನದಿಗಳನ್ನು ದಾಟಿದ್ದಾನೆ. ಪಂಚಾಲ ದೇಶ ಮತ್ಸ್ಯ ದೇಶ ದಾಟಿ ಇಂದ್ರಪ್ರಸ್ಥವನ್ನು ತಲುಪಿದ್ದಾನೆ. ಇಂದ್ರಪ್ರಸ್ಥಕ್ಕೆ ಕೃಷ್ಣ ಬಂದ ಅನ್ನುವ ಸುದ್ದಿ ಆ ಊರಿನ ಜನಕ್ಕೆ ಗೊತ್ತಾಯಿತು. ತಮುಪಾಕತಮಾಕರಣ್ಯ ಪ್ರೀತೋ ದುರ್ದರ್ಶನಂದೃಣ ಅಜಾತ ಶತ್ರು ನಿರಗಾತ್ ಉಪಾಧ್ಯಾಯ ಸ್ಹೃದ ವೃತ. ಇದು ದುರ್ದರ್ಶನಂದೃಣ, ಮನುಷ್ಯರಿಗೆ ಸಾಮಾನ್ಯಕ್ಕೆ ನೋಡಲಿಕ್ಕಾಗದೇ ಇರೋನು ಇವನು, ಯಾಕಂದರೆ ಇಂದ್ರಿಯಾತೀತ, ಇಂದ್ರಿಯಗಳಿಗೆ ಗೋಚರ ಆಗುವ ಆಕಾರವೇ ಭಗವಂತನದು ಅಲ್ಲ. ಆದರೆ ಆಗಲ್ಲ ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಅವನಿಚ್ಛೆಗೆ ಬಂದರೆ ಆಗುತ್ತೆ. ಅಂತಹ ಭಗವಂತ ಬಂದಿದ್ದಾನೆ ಅಂತ ತಿಳಿದು ಧರ್ಮರಾಜ ಅಜಾತ ಶತ್ರು, ಯಾವ ಧರ್ಮರಾಜ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ತನ್ನ ಗ್ರಾಮದ ಎಲ್ಲೆ, ತನ್ನ ರಾಜ್ಯದ ಒಂದು ಸೀಮಾ ಎಲ್ಲಿದೆ ಅಲ್ಲಿಗೆ ಹೋಗಿದ್ದಾನಂತೆ. ಹೋಗುವಾಗ ಗೀತಾವಾದಿತ್ರ ಘೋಷೇಣ ಬ್ರಹ್ಮಘೋಷೇಣ ಭೂಯಸ, ಬ್ರಹ್ಮಘೋಷ ಅಂದರೆ ವೇದದ ವೃಂದ, ವೇದವನ್ನು ಪಾಠ ಮಾಡ್ತಾ ಗೀತೆಗಳು ಅನೇಕ ಮಂಗಳವಾದ್ಯಗಳನ್ನೆಲ್ಲ ತಗೊಂಡು ಕೃಷ್ಣನನ್ನು ಎದುರುಗೊಳ್ಳಿಕ್ಕೆ ಹೋಗಿದ್ದಾನೆ. ಕೃಷ್ಣ ದೂರದಲ್ಲಿ ಬರ್ತಾ ಇದ್ದಾನೆ, ಧರ್ಮರಾಜ ಸಿದ್ಧನಾಗಿ ನಿಂತಿದ್ದಾನೆ.
ಧರ್ಮರಾಜ ಕೃಷ್ಣ ಬಂದಾಗ ಹೇಗೆ ಎದುರುಗೊಂಡ, ಅವನ ಮತ್ತು ಕೃಷ್ಣನ ಸಂಬಂಧಗಳು ಹೇಗಿತ್ತು, ಭಕ್ತ ಭಗವಂತನ ಸಮಾಗಮ ಹೇಗಿರುತ್ತೆ, ಅದನ್ನೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೂಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಸ್ವಾಮೀ ತ್ವಂ ದೃಹರೇ ತವಾನುಚರಣಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೇ ವಿಷಯೋಪಭೋಗರಚನಂ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋ ಪ್ರದಕ್ಷಿಣ ವಿಧಿಃ ಸ್ತೋತ್ರಾಣಿ ಸರ್ವಾಗಿರಾ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಶ್ರೀಕೃಷ್ಣಾರ್ಪಣ.